ಎಲ್ಲರಿಗೂ ನಮಸ್ಕಾರ. ಶರೀಫ ಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್, ನನ್ನ ಜೊತೆ ಮಧುಸೂದನ್ ಕಟ್ಟೆ ಅವರಿದ್ದಾರೆ. ಮಧು ನಮಸ್ಕಾರ. ನಮಸ್ಕಾರ ಮಿಶ್ರೆ. ಹಾಕಿದ ಜನಿವಾರವ ಪದ್ಯವನ್ನು ಕಳೆದ 4 ಸಂಚಿಕೆಗಳಿಂದ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ನೀವು ಒಂದೊಂದು ಪದಾನು ಇಷ್ಟು ಡೀಟೇಲಾಗಿ ಹೇಳ್ತಿದ್ದೀರಾ. ಇನ್ನೊಂದು 2-3 ಪದ ಇದೆ ಅದೇ ಥರನೇ. ಒಂದೊಂದು ವಾಕ್ಯ ಅನಿಸುತ್ತೆ, ಮೋಸ್ಟ್ಲಿ ಒಂದು ಸಾಲನೇ ತೊಗೊಂಬರೋಣ. ಸಂಧ್ಯಾವಂದನೆ ಕಲಿಸಿ ಆಯಿತು, ಹಿಂದಿನ ಸಂಚಿಕೆಯಲ್ಲಿ ಕಲಿಸಿದ್ದಾಯಿತು. ಆನಂದದಿ ಬಿಂದುವರ್ಗವ ನಿಲ್ಲಿಸಿ ಹೊಂದಿಸಿ ಯಮುನಾ ತೀರದ ಮಧ್ಯದಲ್ಲಿ ನಿಂದು ಎಂದೆಂದಿಗೂ ಯಮದಂದು ಗವನಳಿ ಎಂದು. ಅದು ಕೊನೆ ಸಾಲಿಗೆ ಆಮೇಲೆ ಬರೋಣ ಕೊನೆ ಪದಕ್ಕೆ. ಈಗ ಆನಂದದಿ ಬಿಂದುವರ್ಗವ ನಿಲ್ಲಿಸಿ ಹೊಂದಿಸಿ ಯಮುನಾ ತೀರದ ಮಧ್ಯದಲ್ಲಿ ನಿಂದು ಇಷ್ಟು ತಗೊಂಬರೋಣ. ಖಂಡಿತ. ಏನದು ಆನಂದದ ಬಿಂದು, ಆನಂದ ಅಂದ್ರೆ ಏನು ಅಂತ ಡೀಟೇಲ್ ಆಗಿ ಹೇಳಿದ್ರಿ. ಈಗ ಆನಂದದಿ ಬಿಂದುವರ್ಗವ ನಿಲ್ಲಿಸಿ ಅಂದರೆ ಏನು, ಅದಕ್ಕೂ ಯಮುನಾ ತೀರದ ಬಗ್ಗೆ ಏನು ಹೇಳ್ತಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ನಾವು ಈ ಪುಣ್ಯಕ್ಷೇತ್ರಗಳನ್ನೆಲ್ಲ ಹೇಳಬೇಕಾದ್ರೆ ಗಂಗಾ ತೀರ ಅಂತ ಹೇಳೋದನ್ನ ಕೇಳಿದ್ದೀನಿ, ಅಥವಾ ಗಂಗೆಯ ಉಲ್ಲೇಖ ಇರುತ್ತೆ ಎಲ್ಲ ಕಡೆ. ಇದ್ಯಾಕೆ ಯಮುನೆ ಬಗ್ಗೆ ಹೇಳ್ತಾರೆ? ಅವರು ಅಲ್ಲಿ ಯಮುನೆನೂ ಹೇಳ್ಬೋದಿತ್ತು, ಗಂಗೆನೂ ಹೇಳ್ಬೋದಿತ್ತು, ಗಂಗಾ ಯಮುನೆ ಎರಡೂ ಹೇಳ್ಬೋದಿತ್ತು. ಅವರು ಹಾಗೆ ತಗೊಂಡಿದ್ದಾರೆ. ಬಟ್ ಇಲ್ಲಿ ಗಂಗಾ ಯಮುನ ತುಂಬ ಮುಖ್ಯವಾಗಿರೋದು ನೋಡಿ. ಗಂಗಾ ಯಮುನಾ ಸಂಗಮ ಈ ಪ್ರೇಮ ಅಂತ ರಾಜ್ಕುಮಾರ್ ಹಾಡಿದ್ಯಲ್ಲ ಆ ಥರ. ಹೌದು, ಆ ಥರನೇ ಅದು ಪ್ರೇಮವೇ. ಯಾಕೆಂದರೆ ಭಗವಂತನ ಪ್ರೇಮ ನಿಮಗಲ್ಲಿ ಗಂಗೆ ಯಮುನಾ ಸರಸ್ವತಿ ಸಂಗಮದಲ್ಲಿ ಸಿಗತ್ತೆ ನೋಡಿ. ಈಗ ಸರಸ್ವತಿ, ಸರಸ್ವತಿ ನಮಗೆ ಇವಾಗ ಗುಪ್ತಗಾಮಿನಿಯಾಗಿ ಹರಿತಾ ಇದ್ದಾಳೆ, ಅವಳು ಕಾಣಿಸ್ತಾ ಇಲ್ಲ ನಮಗೆ ಈಗ ಅಲ್ವಾ. ಎಲ್ಲ ಅಂದರೆ ನಾನು ಹೇಳ್ತಾ ಅವಳೆಲ್ಲೋ ಮುಂಚೆ ಇದ್ಲು, ಈಗ ಅವಳು ಈಗಿಲ್ಲ ನದಿ, ಅದಿಲ್ಲ ಇವಾಗ ನಮಗೆ ಕಣ್ಣು ಕಾಣಿಸೋ ಸರಸ್ವತಿ ನದಿ ಇವತ್ತಿಲ್ಲ. ಬಟ್ ನಮಗೆ ಬೇರೆ ಯಾವುದೇ ಕೂಡಲ ಸಂಗಮಗಳನ್ನ ಹೋದ್ರೆ ಅಲ್ಲಿ ಇಲ್ಲಿ ಗಂಗೆ ಗುಪ್ತವಾಗಿ ಹರಿತಾಳೆ ಅಂತ ಹೇಳ್ತೀವಿ. ಎಲ್ಲ ನೀರನ್ನು ಗಂಗೆ ಅಂತಾನೆ ನಾವು ಪರಿಗಣಿಸ್ತೀವಿ. ಸೊ ಇಲ್ಲಿ ನಾವು ಗಂಗೆ ಮತ್ತು ಯಮುನ ಏನು ಸೇರುತ್ತೆ ಸಂಗಮ ಇದೆ, ಅಲ್ಲೂ ಕೂಡ ಸರಸ್ವತಿ ಬಂದು ಗುಪ್ತಗಾಮಿನಿಯಾಗಿ ಹರಿತಾಳೆ ಅಂತ ಹೇಳ್ತೀವಿ. ಇದು ತುಂಬ ಸಿಂಬಾಲಿಕ್ ಆಗಿ ಅದ್ಭುತವಾಗಿರೋಂಥ ವಿಷಯ, ಇಲ್ಲಿಗೆ ಸೂಕ್ತವಾಗಿರೋದು. ನೋಡಿ, ಗಂಗೆ ಮತ್ತು ಯಮುನ ಮತ್ತು ಸರಸ್ವತಿ ಇವು ಮೂರು ನಮ್ಮಲ್ಲಿ ಉಸಿರಾಟದ ಬಗ್ಗೆ ನಾವು ತರವಲ್ಲ ತಗಿನ ತಂಬೂರಿ ಸ್ವರದಲ್ಲಿ ಮಾತಾಡಿದ್ದೀವಿ. ಸೂರ್ಯನಾಡಿ, ಚಂದ್ರನಾಡಿ, ಇಡ, ಪಿಂಗಳ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ. ಸೂರ್ಯನಾಡಿ ಅದು ಗಂಗೆ, ಚಂದ್ರನಾಡಿ ಬಂದು ಯಮುನೆ, ಸುಷುಮ್ನ ನಾಡಿ ಇದು ನಮಗೆ ಕಾಣಿಸೋದಿಲ್ಲ ಇದು ಸರಸ್ವತಿ, ಸರಿನಾ? ಹಾಗಾಗಿ ನಮ್ಮಲ್ಲೇ ಸಂಗಮವಿದೆ, ಸಂಧ್ಯೆ. ಅದನ್ನು ಸಂಧ್ಯಾ ಅಂತ ಅನ್ಕೊಳ್ಳಿ. ಸಂಧ್ಯಾ ಏನು, ಕತ್ತಲಿರುತ್ತೆ, ಕತ್ತಲಿಂದ ಬೆಳಗಾಗ್ತಿರುತ್ತೆ, ಆ ಕಾಲ ಸಂಧ್ಯಾಕಾಲ ಅಲ್ವಾ. ಮತ್ತೆ ಮಧ್ಯಾಹ್ನ ಆಗುತ್ತೆ, ಅದೊಂದು ಸಂಧ್ಯಾಕಾಲ. ಸಂಜೆಯಿಂದ ಮತ್ತೆ ರಾತ್ರಿ ಆಗುತ್ತೆ, ಅದು ಸಂಧ್ಯಾಕಾಲ. ಸಂಧ್ಯಾ ವಂದನೆ, ಎರಡು ಕಾಲಗಳು ಸೇರುವ ಮಧ್ಯ ಸಂಧಿಸುವ ಕಾಲವನ್ನು ವಂದಿಸೋದು ತಾನೆ. ಸೂರ್ಯನಾಡಿ ಚಂದ್ರನಾಡಿ ನಮ್ಮ ಮೂಗಿನಲ್ಲೇ ಇದೆ ಅಂತ ಹೋದ್ಸಲಿ ನಾವು ಇದ್ರ ಬಗ್ಗೆ ತುಂಬ ಬಿಡಿಸಿ ನಾವು ಮಾತಾಡಿದ್ವಿ ತರವಲ್ಲ ತಗಿ ಮಾತಾಡುವಾಗ. ಸೊ ಸೂರ್ಯನಾಡಿ ಚಂದ್ರನಾಡಿ ನೀವು ಬೆಳಗ್ಗೆ ಮತ್ತೆ ರಾತ್ರಿ ಅಂತ ಅನ್ಕೊಳ್ಳಿ. ಉಸಿರು ತಗೊಂಡ್ವಿ, ಉಸಿರು ಬಿಟ್ವಿ, ಇವೆರಡರ ಮಧ್ಯೆ ಸಂಧ್ಯಾಕಾಲ ಇರ್ಬೇಕಲ್ವಾ. ಶ್ವಾಸ ನಿಶ್ವಾಸ ಆಕ್ಚುಲಿ ಶ್ವಾಸ ನಿಶ್ವಾಸ ಅಂತ ಹೇಳ್ತೀವಿ. ಆಕ್ಚುಲಿ ಶ್ವಾಸ ಉಶ್ವಾಸ ನಿಶ್ವಾಸ ಅಲ್ಲೊಂದು ಬ್ರೇಕ್ ಇರುತ್ತೆ. ದಟ್ ಬ್ರೇಕ್ ಇಸ್ ನಿಶ್ವಾಸ. ಉಸಿರು ತಗೊಳ್ಳೋದು ಶ್ವಾಸ, ಉಸಿರು ಬಿಡೋದು ಉಶ್ವಾಸ, ಎರಡರ ಮಧ್ಯದ ನಿಶ್ವಾಸ. ಅಲ್ಲಿ ಶ್ವಾಸವಿಲ್ಲ, ನಾವು ಶ್ವಾಸ ನಿಶ್ವಾಸ ಅಂತ ಹೇಳಿಬಿಡ್ತೀವಿ, ಆಪೋಸಿಟ್ ಅಂತ ಅಂದ್ಬಿಡ್ತೀವಿ. ಆಕ್ಚುಲಿ ಶ್ವಾಸ ಉಶ್ವಾಸ ಅಲ್ವಾ. ತಗೊಂಡೆ ಬಿಟ್ಟೆ, ಇದ್ರ ಮಧ್ಯೆ ಒಂದು ಪಾಸ್. ಇದ್ರ ಬಗ್ಗೆ ನಾವು ವಿಜ್ಞಾನ ಬೇರೆವತ್ತಂಥದ್ ಬಗ್ಗೆ ಹಿಂದಿನ ನಾವು ಇದರಲ್ಲಿ ಮಾತಾಡಿದೀವಿ. ವಿಜ್ಞಾನ ಬೇರೆವತ್ತಂಥದಲ್ಲಿ ಹೇಗೆ ಹೇಳಿದೆ, ವಿಪಸನ ಅಂದ್ರೆ ಏನು, ಬುದ್ಧ ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ ಬಗ್ಗೆ ಎಲ್ಲ ಚರ್ಚೆ ಮಾಡಿದೀವಿ. ಸೊ ಇಲ್ಲಿ ಗಂಗೆ ಉಸಿರು ತಗೊಳ್ಳುವ ಗಂಗೆ ಅನ್ಕೊಳ್ಳಿ ಎಕ್ಸಾಂಪಲ್, ಉಸಿರು ಬಿಟ್ಟ ಯಮುನೆ, ಮಧ್ಯದಲ್ಲಿ ಬಿಂದು ಇದೆಯಲ್ಲ, ಆ ಬಿಂದುವ ಬಗ್ಗೆ ನಾವು ಮಾತಾಡಿದ್ದೀವಿ. ಹೇಗೆ ನಾವು ಮಧ್ಯಮ ಮಾರ್ಗ, ಉಸಿರು ತಗೊಂಡು ಉಸಿರು ಬಿಡೋ ಮಧ್ಯೆ ಪಾಸ್ ಇದೆ, ಆ ಪಾಸ್ ನಾವು ಗ್ರಹಿಸಬೇಕು. ಆ ಗ್ರಹಿಸಿದಾಗ ನಮಗೆ ಜ್ಞಾನ ಸಿಗುತ್ತೆ. ಸರಸ್ವತಿ ಏನು, ಜ್ಞಾನ ತಾನೆ ಸರಸ್ವತಿ, ಜ್ಞಾನ ತಾನೆ. ಸೊ ಉಸಿರು ತಗೊಂಡು ಉಸಿರು ಬಿಡೋ ಮಧ್ಯೆ ಪಾಸ್ ಇದೆಯಲ್ಲ, ನಮ್ಗೆ ಜ್ಞಾನ ಸಿಗುತ್ತೆ, ಅದು ಸರಸ್ವತಿ ಅಂತ. ನಾನು ಗಂಗೆಯನ್ನ ಒಳಗೆ ತಗೊಂಡು ಸರಸ್ವತಿಯನ್ನ ಗ್ರಹಿಸಿ ಯಮುನೆಯನ್ನ ಹೊರಗೆ ಕಳಿಸ್ತೀನಿ. ಹೌದು. ಸೊ ಇದು ನಿರಂತರವಾಗಿ ನಮ್ಮಲ್ಲಿ ನಡೀತಾನೆ ಇರುತ್ತೆ, ದಿನಕ್ಕೆ 24 ಗಂಟೆ ಕಾಲ ನಡೀತಾನೆ ಇರುತ್ತೆ. ಒಂದು ದಿನಕ್ಕೆ 21,600 ಸಲ ಮನುಷ್ಯ ಉಸಿರಾಡ್ತಾನೆ, ಒಬ್ಬ ಮನುಷ್ಯ, ಆರೋಗ್ಯವಾಗಿರೋ ಮನುಷ್ಯ. ಸೊ ಅವನಿಗೆ ಅದರ ಅರಿವಿರೋದಿಲ್ಲ ಅಷ್ಟೇ. ಈ ಸಂಧ್ಯಾಕಾಲ ಅಂತ ಹೇಳಿದ್ನಲ್ಲ, ಈ ಸಂಧ್ಯೆಯನ್ನ ವಂದಿಸೋದು. ಹಾಗಿದ್ದಾಗ ನೀವು ದಿನಕ್ಕೆ 2 ಸಲನೋ 3 ಸಲ ಸಂಧ್ಯಾವನ್ನೇ ಮಾಡ್ತೀವಲ್ಲ, ಅದು ಆಚೆ.
ಬಾಹ್ಯವಾಗಿ ನಾವು ಮಾಡ್ತೀವಿ ಸಂಧ್ಯಾ ವಂದನೆ, ಪ್ರತಿಯೊಬ್ಬನು ಬಾಹ್ಯವಾಗಿ ನಾವು ಮಾಡ್ತಾ ಇದ್ದೀವಿ, ಒಳಗಿದೆಯಲ್ಲ ಸಂಧ್ಯಾ ವಂದನೆ ಅಂದರೆ ದಿನ ಸೂರ್ಯನಾಡಿ ಚಂದನಾಡಿ ಗಂಗಾ ಮತ್ತು ಯಮುನೆ ಇದು ಬೇಡ ಮತ್ತೆ ಸಂಧ್ಯೆ ಇದೆ ಗೊತ್ತಾ, ಆ ಸಂಧ್ಯಾ ದಿನಕ್ಕೆ 21,600 ಸಲ ನಡೀತಿರುತ್ತೆ ಈ ಸಂಧ್ಯೆ. ಸೊ ಈ ಸಂಧ್ಯವನ್ನು ನಮಿಸ್ಬೇಕು, ಆ ಸಂಧ್ಯೆಯಲ್ಲಿ ಸರಸ್ವತಿ ಜ್ಞಾನವನ್ನು ನಮಿಸ್ಬೇಕು. ಅದಕ್ಕೆ ನಂಗೆ ಗಾಯತ್ರಿ ಮಂತ್ರ ಬೇಕು, ಜ್ಞಾನವನ್ನು ಪ್ರಚೋದಿಸು. ಜ್ಞಾನ ಎಲ್ಲಿ ಪ್ರಚೋದಿಸಕ್ಕೆ ಸಾಧ್ಯ? ಉಸಿರು ತಗೊಂಡು ಉಸಿರು ಬಿಡೋ ಮಧ್ಯ ಇದೆಯಲ್ಲ ಜ್ಞಾನ ಸರಸ್ವತಿ ಅಲ್ಲಿ. ಅಂದರೆ ಹಾಗಾಗಿ ಈ ಪದ್ಯದಲ್ಲಿ ಹೇಳಿರುವ ಯಮುನೆ ಯಮುನಾ ನದಿ, ಉತ್ತರ ಭಾರತದಲ್ಲಿರುವ ಯಮುನಾ ನದಿ ಬಗ್ಗೆ ಮಾತಾಡ್ತಿಲ್ಲ. ಹೌದು, ಮತ್ತೆ ಅವರು ದಿನಕ್ಕೆ 2 ಸರಿನೋ 3 ಸರಿನೋ 5 ಸರಿನೋ ಸಂಧ್ಯೆಯಲ್ಲಿ ಸಂಧ್ಯಾ ವಂದನೆ ಮಾಡ್ತೀವಲ್ಲ ಅದ್ರ ಬಗ್ಗೆ ಅವ್ರು ಹೇಳ್ತಾ ಇಲ್ಲ, ಆಚರಣೆ ಬಗ್ಗೆ ಹೇಳ್ತಾ ಇಲ್ಲ. ದಿನಕ್ಕೆ 21,600 ಸಲ ಉಸಿರಾಡ್ತಾರಲ್ಲ ಮನುಷ್ಯ, ಆಗ ಉಸಿರು ತಗೊಂಡು ಉಸಿರು ಬಿಡೋ ಮಧ್ಯೆ ಸಂಧ್ಯಾಕಾಲ ಇದೆಯಲ್ಲ, ಆ ಸಂಧ್ಯಾಕಾಲದಲ್ಲಿ ಸರಸ್ವತಿ ಜ್ಞಾನವನ್ನು ನಮಿಸಬೇಕು. ಅದು ಹೊಂದಿಸಿ, ಅದಕ್ಕೆ ಹೊಂದಿಸಿ ಯಮುನಾ ತೀರದ ಮಧ್ಯದಲ್ಲಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಹೆಚ್ಚು ಹೆಚ್ಚು ಅದು ಏನಂತಾರೆ ಅದಕ್ಕೆ ಮೇಕಿಂಗ್ ಸೆನ್ಸ್ ಅಂತಾರಲ್ಲ. ಹಾಗಾಗಿ ನನ್ನ ಚಿತ್ತವನ್ನ ಆ ಪಾಸ್ ಇದೆಯಲ್ಲ ಉಸಿರು ತಗೊಂಡು ಉಸಿರು ಬಿಡೋ ಮಧ್ಯೆ ಪಾಸ್ ಇದೆಯಲ್ಲ ಅಲ್ಲಿ ನನಗೆ ಅಲ್ಲಿ ಆನಂದದ ಬಿಂದು, ನನಗೆ ನಿಜವಾದ ಆನಂದದ ಬಿಂದು ಅದು, ಅಲ್ಲಿ ನಿಂತ್ಕೋಬೇಕು, ಅಲ್ಲಿ ನಾನು ನಿಲ್ಬೇಕು. ನಿಂದು ಎಂದೆಂದಿಗೂ ಯಮದಂದು ಗವನಳಿ ಎಂದು. ಹೌದು, ಹಾಗಾಗಿ ನಾನು ಯಾವಾಗ ಉಸಿರು ತಗೊಂಡು ಉಸಿರು ಬಿಡೋ ಮಧ್ಯೆ ಪಾಸ್ ಅನ್ನು ಗ್ರಹಿಸ್ತೀನಿ ನನಗಲ್ಲಿ ಜ್ಞಾನದ ಅರಿವಾಗತ್ತೆ. ನಾನು ಜನಿವಾರ ಹಾಕಿದ್ನಲ್ಲ ಮರಣ ಜನನ ಮರಣವನ್ನು ನಿವಾರಿಸುವ ಜನಿವಾರ, ಅದಕ್ಕೆ ಅರ್ಥ ಸಿಗುತ್ತೆ. ಯಾಕೆ ನಾನು ಹುಟ್ಟು ಸಾವುಗಳನ್ನ ನಾನು ಮೀರ್ತೀನಿ, ಯಾಕೆಂದ್ರೆ ಉಸಿರು ತಗೊಂಡಾಗ ಹುಟ್ಟು ಉಸಿರು ಬಿಟ್ಟಾಗ ಸಾವು ಅಲ್ವಾ. ಹಾಗಾಗಿ ನೋಡಿ, ನಮ್ಮಲ್ಲಿ ತಾರಕಾಸುರ ಹೊತ್ತಲ್ಲಿ ನಾವು ಮಾತಾಡ್ತಿದ್ವಲ್ಲ, ನೀವು ತಾರಕಾಸುರಂದ ಏನೋ ಬೇರೆ ಕಥೆ ಇದೆ ಅಂತ ಹೇಳಿ. ಹೌದು ನೋಡಿ, ನನಗೆ ರಾಕ್ಷಸ ಇದ್ದ ಅವನನ್ನು ಸಾಯಿಸಿದ ಕಥೆ, ಇನ್ನೇನು ಬೇರೆ ಕಥೆ ಏನಿದೆ? ಎಷ್ಟು ಚೆನ್ನಾಗಿದೆ ನೋಡಿ ತಾರಕಾಸುರನ ಕಥೆ. ಒನ್ಲೈನಲ್ಲಿ ಹೋಗ್ಬೋಣ, ತುಂಬ ಡೀಟೇಲ್ ಆಗಿ ಹೋಗೋದು ಬೇಡ, ಹಿಂದಿನ ಕಥೆಗಳು ಅದೆಲ್ಲ ಬೇಡ. ತಾರಕಾಸುರ ಏನು ಮಾಡ್ತಾನೆ, ನನಗೆ ಶಿವನಿಂದನೇ ಹುಟ್ಟಿರಬೇಕು, ಪಾರ್ವತಿ ಸಂಪರ್ಕ ಬಂದಿರಬಾರ್ದು ಶಿವ, ಹಾಗೆ ಅವನಿಂದ ಹುಟ್ಟಿದ್ದ ವ್ಯಕ್ತಿಯಿಂದ ನನಗೆ ಮರಣ ಸಿಗಬೇಕು ಅಂತ ಬೇರೆ ವಿಧಿ ಇಲ್ಲ, ಇನ್ನಿಂಗ್ ಎಲ್ಲ ಥರ ಪರ್ಮಿಟೇಷನ್ ಕಾಂಬಿನೇಷನ್ ರಾಕ್ಷಸರು ಕೇಳಿಬಿಟ್ಟಿದ್ರು. ಸೊ ಸರಿ ಆಯ್ತಪ್ಪ, ನನಗೆ ಅವನ ಶಿವನಿಂದನೇ ಹುಟ್ಟು ಅಂತ ನನಗೆ ಮಗನನ್ನು ಕೊಲ್ಲಬೇಕು, ಸಾಧ್ಯ ಇಲ್ವಲ್ಲ. ಅವಾಗೇನು ಮಾಡ್ತಾನೆ ಶಿವ, ತನ್ನ ರೇತಸ್ಸನ್ನು ಊರ್ಧ್ವಮುಖವಾಗಿ ಇರಿಸ್ಕೊಳ್ತಾ ಹೋಗಿ ತಪಸ್ಸು ಕೂತ್ಕೋತಾನೆ, ಅದು ಹೋಗುತ್ತೆ, ಅದನ್ನು ನದಿಗಳು ಆರಿಸ್ತವೆ ಅಂತ ಕತೆ, 6 ನದಿಗಳು ಆರಿಸುತ್ತೆ. ಅಲ್ಲಿಂದ ಕೊನೆಗೆ ಅದು ಸುಬ್ರಹ್ಮಣ್ಯ ಬರ್ತಾನೆ, ಷಣ್ಮುಖ ಬರ್ತಾನೆ ಅನ್ನೋ ಕತೆ. ಅವನು ಬಂದು ತಾರಕಾಸನ್ನು ವಧೆ ಮಾಡ್ತಾನೆ. ಇದು ತುಂಬ ಬೇಸಿಕ್ ಹೇಳ್ತಾಯಿದ್ದೀನಿ. ಯೋಗದ ವ್ಯೂ ಪಾಯಿಂಟನ್ನು ನಾವು ನೋಡಿದ್ರೆ, ಶಿವ ತನ್ನ ರೇತಸ್ಸನ್ನು ಊರ್ಧ್ವಮುಖವಾಗಿ ತಪಸ್ಸು ಮಾಡ್ತಾ ತಪಸ್ಸನ್ನು ಸುಡುವುದು, ತನ್ನೊಳಗಿನೆಲ್ಲವ ಸುಡ್ತಾ 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 ರೇತಸ್ಸನ್ನು ಮೇಲೆ ತಗೊಂಡ, ಅವನು ಕುಂಡಲಿನಿ ಜಾಗೃತಿ ಮಾಡ್ತಾ ಮಾಡ್ತಾ ಬಂದ. ಈಗ ಸುಬ್ರಹ್ಮಣ್ಯ ಹುಟ್ಟಿದ, ಈ ಸುಬ್ರಹ್ಮಣ್ಯನ 6 ತಲೆ. ಈಗ ನೋಡಿ, ಗಾಯತ್ರಿಗೆ 5, ಹನುಮಂತನಿಗೆ 5, ನಾವು ಪಂಚಮುಖ ಪ್ರಾಣದೇವರು ಅಂತ ನಾವು ಪೂಜಿಸ್ತೀವಲ್ವಾ. ಈಗ ಪ್ರಾಣದ ವಾಯು, ವಾಯುಗೆ 5, ಆನ ವ್ಯಾನ ಉದಾನ ಅಂತ 5 ಹೇಳ್ತೀವಿ ನಾವು ಅಲ್ವಾ. ಸೊ ಅವನು 5 ಮುಖಗಳನ್ನ ಕೊಡ್ತೀವಿ ಸುಬ್ರಹ್ಮಣ್ಯನಿಗೆ. 6, ಈ ಸುಬ್ರಹ್ಮಣ್ಯನಿಗೆ 6 ಯಾಕೆ? ಇದನ್ನು ನಾವು ಗ್ರಹಿಸಬೇಕು. ಉಸಿರು ತಗೊಳ್ತೀವಿ, ಉಸಿರು ಬಿಡ್ತೀವಿ, ಮಧ್ಯ ಪಾಸ್, ಇದು ನಮಗೆ ಗೊತ್ತಿರೋದು. ಉಸಿರು ತಗೊಂಡಾಗ ಸೋಹಂ ಬೀಜ ಮಂತ್ರ, ಉಸಿರು ಬಿಟ್ಟಾಗ ಸ್ವಾಹ ಬೀಜ ಮಂತ್ರ, ಆ ವೇಳೆ ಮಧ್ಯೆ ನಿಶ್ವಾಸ ಇದೆಯಲ್ಲ ಅದು ಹಂಸ. ಇದು 6 ಬೀಜ ಮಂತ್ರಗಳು. 3 ಉಸಿರಾಟದಲ್ಲಿ 3, ಉಸಿರು ತಗೊಳ್ಳೋದು, ಉಸಿರು ಮಧ್ಯ ಪಾಸು, ಮತ್ತೆ ಬಿಡೋದು, ಇದು 3. ಈ 3ಕ್ಕೆ 2 ಬೀಜ ಮಂತ್ರಗಳು ಅಂದರೆ 6. ಸೊ ಶಿವ ಕುಂಡಲಿ ಶಕ್ತಿಯನ್ನು ಜಾಗೃತಿ ಮಾಡ್ತಾ ಮಾಡ್ತಾ ಅವನು ಉಸಿರಾಟದಲ್ಲಿ ತನ್ನ 6 ಬೀಜ ಮಂತ್ರಗಳನ್ನು ಗ್ರಹಿಸಿ ತಾರಕಾಸುರ. ಈ ತಾರಕಾಸುರ ಎಲ್ಲಿದ್ದಾನೆ? ತಾರ ಅಂದರೆ ಅರ್ಥ ಏನು? ತಾರ ಅಂದರೆ ಬೆಳಕು, ನಕ್ಷತ್ರ ಅಲ್ವಾ, ಬೆಳಗುವುದು. ಆ 2 ಭ್ರೂ ಮಧ್ಯೆ, ನಾವು ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ನಾವು ಅರ್ಜುನ ಮತ್ತು ಅಶ್ವಮೇಧ ಯಾಗದ ಬಗ್ಗೆ ನಾವು ಮಾತಾಡ್ಬೇಕಾದ ಬಗ್ಗೆ ಚರ್ಚೆ ಮಾಡಿದ್ವಿ. ಭ್ರೂ ಮಧ್ಯೆ, ಬಬ್ರುವಾಹನ ಭ್ರೂ ಮಧ್ಯೆ, ಅಲ್ಲೇ ನಾವು ಅಶ್ವವನ್ನ ನಾವು ತಡಿಲಿಕ್ಕೆ ಅದೇ ಸಾಧ್ಯ ಅಲ್ವಾ. ಅಲ್ಲಿ ಹೋದಾಗ ಅಲ್ಲಿ ಅಶ್ವವನ್ನ ಅಂದ್ರೆ ಮನಸ್ಸನ್ನ ತಡಿಬೇಕು ಅಂತಂದ್ರೆ ನಿಗ್ರಹಿಸ್ಬೇಕು ಅಂತಾಗ ಅರ್ಜುನ್ಕೆ ಯಾಕಾಗ್ಲಿಲ್ಲ, ಪರಮಾತ್ಮನ್ ಬಿಟ್ಟು ಬಂದಿದ್ದ. ಪರಮಾತ್ಮ ಸಹಾಯದಿಂದ ಅವನು ತನ್ನ ಮನಸ್ಸನ್ನ ಭ್ರೂ ಮಧ್ಯೆ ಬಬ್ರುವಾಹನಿಂದ ಅದನ್ನ ಹಿಡಲಿಕ್ಕೆ ಸಾಧ್ಯ ಆಯ್ತು ಅನ್ನೋಕೆ ನಾವು ಚರ್ಚೆ ಮಾಡಿದ್ವಿ ಹೋದ್ಸಲಿ. ಹಾಗೆ ತಾರಕಾಸುರ ನಮ್ಮ 2 ಹುಬ್ಬಿನ ಮಧ್ಯ ನಮಗೆಲ್ಲ ಬೆಳಕು ಕಾಣಿಸುತ್ತೆ, ನಿಮ್ಗೆ ಅವತ್ತು ತೋರಿಸಿದ್ದೆ ಕೂಡ ಬೆಳಕು. ಪರಮಹಂಸರಿಗೂ ಇದಾಗಿತ್ತು, ಹೋದ ಪರಿ ನಾವು ಚರ್ಚೆ ಮಾಡಿದ್ದೀವಿ. ಕಾಳಿ ದರ್ಶನ ಇದಾದಾಗ ತೋತಪುರಿಯವರು ಹಣೆ ಮೇಲೆ ಗೆರೆ ಮಾಡಿ ಬೆಳಕು ತೋರಿಸ್ತಾರೆ ಅಂತ. ಈ ಬೆಳಕೆ ತಾರ
ಆ ಬೆಳಕು ನಮಗೆ ಕಾಣಕ್ ಬಿಡ್ತೀವಲ್ಲ ಅವನೇ ತಾರಕಾಸುರ. ನನ್ನ ಒಳಗೆ ಬೆಳಕು ನನಗೆ ಕಾಣ್ತಾ ಇಲ್ಲ ಇವಾಗ ಅಲ್ವಾ, ಸೊ ಎಲ್ರಿಗೂ ಏನ್ ಕಾಣ್ತಿಲ್ಲ ಅದು. ಸೂರ್ಯ ಕೋಟಿ ಸೂರ್ಯನ ಪ್ರಭೆ ಅಂತ ಹೇಳ್ತೀವಲ್ಲ ಎಲ್ಲ ಮಂತ್ರಗಳು, ಓ ಭಗವಂತ ಬಗ್ಗೆ ಮಾತಾಡ್ಬೇಕಾದ್ರೆ ಓ ಅವನು ಅಷ್ಟು ಪ್ರಕಾಶಮಾನವಾಗಿದ್ದಾನೆ, ಬರೀ ಮಾತಾಡ್ತೀವಿ ಅಷ್ಟೇ, ಪ್ರಕಾಶ ನೋಡೋದು ಯಾವಾಗ ನಾವು ಅಲ್ವಾ. ಲೈಟ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಲ್ಬ್ ಹಾಕಿದ್ರೆ ನಮ್ಮ ಕೈಯಲ್ಲಿ ನೋಡೋಕ್ಕಾಗಲ್ಲ. ಸೊ ಮತ್ತೆ ಅವತ್ತು ನೀವು ನೋಡಿದ್ರಿ, ನಿಮ್ಮ ಕಣ್ಣೇನು ಉರಿಲಿಲ್ಲ ಅಲ್ವಾ ಅವತ್ತು, ನೀವು ನೋಡಿದ್ರಿ ಅವತ್ತು ಕಣ್ಣು ಮುಚ್ಚಿದ್ರಿ, ಬಟ್ ನಿಮ್ಗೆ ಕಾಣಿಸ್ತಾನೆ ಬೆಳಕು ಅವತ್ತು, ನಿಮ್ಗೇನು ಕಣ್ಣು ಉರಿಲಿಲ್ಲ ಅವತ್ತು. ಸೊ ಅದನ್ನು ವ್ಯಕ್ತ ಮಾಡ್ಲಿಕ್ಕೆ ಹೋದಾಗ ಆಯ್ತು, ಇವತ್ತು ನೀವು ನೋಡಿದ್ರಿ ಅಲ್ವಾ ಅದ್ರ ಬಗ್ಗೆ ನೀವೇ ಹೇಳಿ ಅದು ಹೇಗಿತ್ತು ಬೆಳಕು ಹೇಳಕ್ಕಾಗಲ್ಲ ಅಲ್ವಾ. ಅವಾಗ ನೀವೇನ್ ಮಾಡ್ತೀರಾ, ನೀವ್ ಅದಕ್ಕೆ ಅದು ಸೂರ್ಯ ಏನೇನೋ ಅದಕ್ಕೆ ಒಂದಷ್ಟು ಮೆಟಾಫರ್ಸ್ ಕೊಡ್ತಾವ, ಮೆಟಾಫರ್ಸ್ ಅಷ್ಟು ಅಷ್ಟು ಪ್ರಕಾಶಮಾನವಾಗಿತ್ತು ಇದು ಅಂತ ಹೇಳ್ತಾ ಹೋಗ್ತೀವಿ. ಇಟ್ ಡಸ್ ಮೀನ್ 100 crore ಸೂರ್ಯನ ಹಿಂಗೆ ಸೇರಿಸ್ಬಿಟ್ಟೆ ಅಲ್ಲಿ ಇಟ್ಟಿರ್ಬೇಕು ಅಂತಲ್ವಲ್ಲ. ಅದೊಂದು ಅದಕ್ಕೆ ತಾನೇ ನಮ್ಮ ಉಪನಿಷತ್ ಮಂತ್ರಗಳಲ್ಲೆಲ್ಲ ಈ ಈ ನೆಗೆಟಿವ್ ರೀತಿನಲ್ಲಿ ಅದನ್ನ ಹೇಳ್ತಾ ಹೋಗ್ತಾರೆ, ಅದಲ್ಲ ಇದಲ್ಲ ಅಂತ ಹೇಳ್ಬೋದು ಕೊನೆಗೆ. ಏನು ಅಂತ ಹೇಳಲ್ಲ, ಯಾರು ಹೇಳಿಲ್ಲ ಆಕ್ಚುಲಿ. ನಿಜ ಹೇಳಬೇಕಂದ್ರೆ ಯಾರು ಹೇಳಿಲ್ಲ ನೋಡಿ. ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ತನ್ನ ಬಗ್ಗೆ ತಾನೇ ಹೇಳ್ಕೊತಿದ್ರು, ತಾನೇನಂತ ಹೇಳಿಲ್ಲ ಅವನು. ಅವನು ಅವನನ್ನು ಕಾಣುವ ಒಂದಷ್ಟು ಜ್ಞಾನ ಇದರಲ್ಲಿ ಒಂದಷ್ಟು ಹೇಳ್ತಾನೆ ಬಿಟ್ರೆ, ಅದರಲ್ಲೂ ನೀತಿ ನೀತಿ ಹೇಳ್ತಾನೆ ಅದರಲ್ಲಿ ಇದು ಇದರಲ್ಲಿ ಅದು ಹೇಳ್ತಾನೆ. ಮತ್ತೆ ನೋಡಿ, ಆತ್ಮನ ಸುಡಕ್ಕಾಗಲ್ಲ, ನೆನ್ಸಕ್ಕಾಗಲ್ಲ, ಆಗಲ್ಲ ಆಗಲ್ಲ ಅಂತ ಹೇಳ್ತಾನೆ ಹೊರತು ಏನು ಅಂತ ಹೇಳಲ್ಲ ಅವನು. ಆಮೇಲೆ ಮುಂದಕ್ಕೆ ಬರೀ ಮಾರ್ಗಗಳೇ ಹೇಳ್ತಾನೆ, ಅಂದರೆ ಅವನನ್ನು ಪಡಿಲಿಕ್ಕೆ ಯಾವ್ಯಾವ ಮಾರ್ಗಗಳಿದೆ, ಯಾವ ಮಾರ್ಗ ಯಾವ ರೀತಿ. ಮತ್ತು ಕೊನೆಗೆ ಅರ್ಜುನ ಕೇಳಿದ, ನಿಂಗೆ ಯಾವ್ದಪ್ಪ ಇಷ್ಟ, ನೀ ಏನೇ ಮಾರ್ಗ ತಗೋ ನಂಗೆ ಕೊನೆ ನಾನು ತಗೊಳ್ಳೋದು ನಿನ್ನ ಭಕ್ತಿಯನ್ನೇ ಅಂತ ಹೇಳ್ಬಿಡ್ತಾನೆ. ಶ್ರದ್ಧೆಯಿಂದ ಮಾಡು, ನೀ ಯಾವುದೇ ಮಾರ್ಗಕ್ಕೂ ಶ್ರದ್ಧೆಯಿಂದ ಮಾಡು, ನನ್ನನ್ನೇ ಶರಣಾಗು, ನಾನು ಏನೇ ಮಾಡೋದು ಕೊನೆ ನಿನ್ ಜ್ಞಾನ ಮಾರ್ಗ ಬಾ, ಭಕ್ತಿಯಿಂದ ಬಾ, ಸರ್ವ ಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಅಷ್ಟೇ ಸಿಂಪಲ್, ಅದ್ಭುತವಾಗಿ ಕೃಷ್ಣ ಹೇಳಿ ಮುಗಿಸ್ಬಿಟ್ಟಿದ್ದಾನೆ ಅಲ್ವಾ. ಹಾಗಾಗಿ ನಮಗಿಲ್ಲಿ ಮುಖ್ಯವಾಗಿ ತಾರಕಾಸುರ, ಆ ಬೆಳಕು, ಆ ಬೆಳಕನ್ನು ತಡೆದಿದೆ, ಅದು ಅಜ್ಞಾನ ತಡೆದಿದೆ. ಇದನ್ನು ಏನೇ ಮಾಯೆ ಬಗ್ಗೆ ಹೇಳ್ತಿದ್ರಿ, ತಾರಕಾಸುರನೇ ಅಥವಾ ಮಾಯೆಯ ಇನ್ನೊಂದು ರೂಪವೇ ತಾರಕಾಸುರ, ತಾರಕಾಸುರನಾಗಿ ಬಂದಿದೆ ಮಾಯೆ ಅಂತ. ಸೊ ಅಲ್ಲಿ ಜ್ಞಾನದ ರೂಪದಲ್ಲಿ ನೋಡಿದಾಗ ನನಗೆ ನನ್ನ ಆ ಬೆಳಕನ್ನ ಕಾಣಲಿಕ್ಕೆ ತಡಿತಿರುವಂತದ್ದು ಮಾಯೆ, ನಾನು ಸಾಯಬಾರದು. ಅಂದ್ರೆ ಈ ನಾನು ಇದೆಯಲ್ಲ, ಈ ನಾನುಗೆ ಸಾವೇ ಬೇಡ, ಅವನು ಯಾವಾಗಲೂ ಬದುಕಬೇಕು ಅನ್ನೋ ಹುಚ್ಚು ಅಲ್ವಾ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಸತ್ತು ಶಾಸನಗಳು ಕಿತ್ತಿಸ್ಕೊಳ್ತೀನಿ, ನಂದು ಫೋಟೋಗಳು ಹಾಕಿಸ್ಕೊಳ್ತೀನಿ, ಇದೆಲ್ಲ ಮಾಡ್ತೀನಿ. ನಾನು ಒಂದಲ್ಲ ಒಂದ್ ರೀತಿ ಬದುಕ್ತಾ ಹೋಗ್ಬೇಕು, ಎಕ್ಸಿಸ್ಟೆನ್ಸ್ ಇರಬೇಕು ಅನ್ನೋ ಒಂದು ಇದು. ಹಾಗಾಗಿ ಅವನು ದೇವರ ಅಥವಾ ಬ್ರಹ್ಮನ ತಗೊಬಿಟ್ಟು ನನ್ನ ಯಾರು ಸಾಯಿಸಲೇಬಾರ್ದು ಅಂತ ಕೇಳ್ಕೊತಾನೆ. ಈ ಮೃತ್ಯುವಿನ ಭಯ, ಮೃತ್ಯುವಿನ ಭಯ ನನ್ನಲ್ಲಿ ಇರುತ್ತಲ್ಲ, ಅದನ್ನ ಹೋಗಲಾಡ್ಸಕ್ಕೆ ಹೀಗೆ ಸುಬ್ರಹ್ಮಣ್ಯ ಅಂದ್ರೆ ನನ್ನ ಶ್ವಾಸವನ್ನ, ನನ್ನ ಉಸಿರಾಟವನ್ನ ನಾನು ಹಿಡಿತದಲ್ಲಿಟ್ಕೊಂಡು ಸಂಧ್ಯಾ ವಂದನೆ ಅದನ್ನೆ ಅದು ಮಾಡಿ ತಾರಕನ ವಧೆ ಆಗತ್ತೆ. ಸೊ ಸಂಧ್ಯಾ ವಂದನೆ ಕಲಿಸಿ ಆನಂದದಿ ಬಿಂದುವರ್ಗವ ನಿಲ್ಲಿಸಿ, ಆ ಬಿಂದುವರ್ಗವನ್ನ ಫಸ್ಟ್ ನಿಲ್ಲಿಸಿದಾನೆ. ಯಾಕೆಂದ್ರೆ ನಾನು ಮುಂದೆ ಅಲ್ಲಿಗೆ ಹೋಗಿ ನಾನು ಮಾಡುವ ತಪಸ್ಸಿಗೆ ಅಲ್ಲಿ ಒಂದು ಪ್ಲಾಟ್ಫಾರ್ಮ್ ರೆಡಿ ಆಗಿದೆ ಅಂತ. ಹೊಂದಿಸಿ ಯಮುನಾ ತೀರದ ಮಧ್ಯದಲ್ಲಿ ನಿಂದು ಎಂದೆಂದಿಗೂ ಯಮದಂದುಗವನಳಿ ಎಂದು, ಶಿಶುನಾಳಧೀಶನಲ್ಲಿ ಹುಣ್ಣಿವಿ ನೂಲ ಹೊಸತಾಗಿ ಹೊಸೆಯುತಲಿ ಮುಸುಕಿರ್ದ ವ್ಯಸನದ ಕಸರ ಕಳಿಯೆಂದು ಹಸನಾಗಿ ಮೂಲಮಂತ್ರದ ಮನೆಯೋಳು ನಿಂದು. ಈಗ ಇಲ್ಲಿ ಎರಡು ಮೂರು ಕೀವರ್ಡ್ಗಳು ಬಂತು. ಹುಣ್ಣಿವೆ ನೂಲು ಅಂದ್ರೆ ಏನು, ಅದನ್ನ ಹೊಸತಾಗಿ ಹೊಲಿಬೇಕಂತೆ ಅಂದ್ರೆ ಸ್ವಲ್ಪ ಏನೋ ಏನೋ ಚೇಂಜ್ ಮಾಡ್ಕೋತ. ನಾನು ಹೇಗೆ ಮೇಲ್ನೋಟಕ್ಕೆ ಏನೇನು ಅರ್ಥ ಆಗ್ತಿದೆ ಅಂತ, ಏನೋ ಇಲ್ಲಿವರೆಗೂ ಏನೋ ಹೇಗೋ ಬದುಕೊಂಡ್ ಬಂದ್ಬಿಟ್ಟಿದ್ದೀನಿ ನಾನು, ಇನ್ನು ಹೊಸದಾಗಿ ಬದಲಾಗ್ಬೇಕು ನಾನು, ಇನ್ನೊಂದು ರೆವಲ್ಯೂಷನ್ ಆಗ್ಬೇಕು ನನ್ನಲ್ಲಿ ನನಗೆ ಅಂತ. ಮುಸುಕಿರ್ದ ವ್ಯಸನದ ಕಸರ ಕಳಿ ಎಂದು, ಏನೇನೋ ವ್ಯಸನ ಮಾಡ್ಕೊಂಡಿದ್ದೆ ನಾನು ಅಂದ್ರೆ ನನ್ನ ಹ್ಯಾಬಿಟ್ಸ್ ಏನೋ ಬೇರೆ ಬೇರೆ ರೀತಿ ಇತ್ತು, ಇನ್ ಮುಂದೆ ಚೇಂಜ್ ಆಯ್ತು, ಚೇಂಜ್ ಆಗುತ್ತೆ. ಈಗ ನಮ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈಗ ಮುಂಜಿ ಮಾಡಿದ್ಮೇಲೆ ನೋಡಪ್ಪ ಇನ್ಮೇಲೆ ನೀನು ಆ ಥರ ತಿನ್ನಬಾರ್ದು, ಆ ಪದಾರ್ಥ ತಿನ್ನಬಾರ್ದು, ಈ ಪದಾರ್ಥ ತಿನ್ನಬಾರ್ದು, ಎಂಜಲ್ ಮಾಡಿದ್ದನ್ನು ತಿನ್ನಬಾರ್ದು, ಕಚ್ಕೊಂಡು ಕುಡಿಬಾರ್ದು, ಎತ್ಕೊಂಡು ಕುಡಿಬೇಕು ನೀರನ್ನ, ಆಮೇಲೆ ಶೌಚಾಲಯಕ್ಕೆ ಹೆಂಗೆ ಹೋಗ್ಬೇಕು, ಎಲ್ಲದಕ್ಕೂ ಇನ್ನೊಂದಷ್ಟು ರೂಲ್ಸ್ಗಳು ಹೇಳ್ತಾರೆ. ಆ ಥರ ಏನಾದರೂ ಆಚರಣೆ ಬಗ್ಗೆ ಮಾತಾಡ್ತಿದ್ದಾರಾ, ಅದ್ರ ಬಗ್ಗೆ ನೀವು ಹೇಳಿ. ಮುಸುಕಿರ್ದ ವ್ಯಸನದ ಕಸರ ಕಳಿ ಎಂದು ಹಸನಾಗಿ ಮೂಲ ಮಂತ್ರದ ಮನೆಯೊಳು ನಿಂದು. ಈ ಮೂಲ ಮಂತ್ರ ಅಂದ್ರೇ ಮತ್ತೆ ನಾವು ಇಲ್ಲಿ ಗಾಯತ್ರಿ ಮಂತ್ರದ ಬಗ್ಗೆ ಮಾತಾಡ್ತಿದಾರ. ಸೊ ಇಷ್ಟನ್ನ ವಿವರಿಸಬೇಕಾಗಿರೋ ಕೆಲಸ ಮುಂದೆ ಇವತ್ತು ಖಂಡಿತ. ನೋಡಿ, ಈಗ ಅವನು ಯಮನ ದಂದುಗವನ್ನ ಕಳೆದಾಯ್ತು ಅಂದ್ರೆ ನನಗಿನ್ನು ಸಾವಿನ ಭಯವಿಲ್ಲ, ಮತ್ತೆ ನಾನು ಹೊಸ ವ್ಯಕ್ತಿ ಆದೆ, ಯಾವ ಇನಿಷಿಯೇಟ್ ಆದೆ, ನನಗೆ ಯಾವ ದೀಕ್ಷೆ ಸಿಕ್ತು, ನಾನು ಹೊಸಬನಾದೆ, ನನಗೆ ಹೊಸ ಹೆಸರು, ನನಗೆ ಹೊಸ ವ್ಯಕ್ತಿ,
ನಾ ಹೊಸ ವ್ಯಕ್ತಿ ಆದ ತಕ್ಷಣ ವ್ಯಸನ ಅಂದ್ರೆ ಹ್ಯಾಬಿಟ್ಸ್. ನಾನು ನೀವು ಹೇಳಿದಾಗೆ ಮುಂಚೆ ಬೇರೆ ಏನೋ ಹ್ಯಾಬಿಟ್ಸ್ ಇತ್ತು, ನಾನು ಯಾವಾಗಲೂ ಎದ್ದೇಳ್ತಿದ್ದೆ, ಇನ್ನೇನೋ ಮಾಡ್ತಿದ್ದೆ, ಇನ್ನೇನೋ ತಿಂತಿದ್ದೆ. ಈ ಇನಿಷಿಯೇಟ್ ಮಾಡಿದ್ಮೇಲೆ, ಗುರು ಇನಿಷಿಯೇಟ್ ಮಾಡಿದ್ಮೇಲೆ ಅವನೇ ಒಂದಷ್ಟು ಆಚರಣೆಗಳನ್ನ ಕೊಡ್ತಾನೆ ನಮಗೆ, ಈ ರೀತಿ ಇರಬೇಕು ಆ ರೀತಿ. ಹಾಗಾದ್ರೆ ನಮ್ದು ಹ್ಯಾಬಿಟ್ಸ್ ಎಲ್ಲ ಬದಲಾಗುತ್ತೆ. ಸೊ ಅದನ್ನ ಹಳೆಯದನ್ನೆಲ್ಲ ಕಳ್ಕೋಬೇಕು ಮನುಷ್ಯ. ದ್ವಿಜ ಅಂತ ಅದೇ ಅಲ್ವಾ, ಎರಡು ಬಾರಿ ಹುಟ್ಟೋದು. ಸೊ ಈಗ ಮೊದಲು ನಾನು ದೇಹದಿಂದ ನಾನು ಆಚೆ ಬಂದಿದ್ದೆ, ತಾಯಿ ದೇಹದಿಂದ ಆಚೆ ಬಂದಿದ್ದೀನಿ, ಗರ್ಭದಿಂದ ಆಚೆ ಬಂದಿದ್ದೀನಿ. ಇದು ನನಗೆ ನನ್ನ ಏನೋ ಹಿಂದಿನ ಕರ್ಮಗಳು ಎಲ್ಲವೂ ಇತ್ತು, ಇನ್ನೊಂದ್ಸರಿ ನಾನು ಹುಟ್ಟು ಬಂದಿದ್ದೀನಿ. ಆಗ ನನಗೆ ಹಿಂದಿನ ಜ್ಞಾನವೂ ಇರೋದಿಲ್ಲ, ಅರಿವು ನನಗೇನೂ ಇರೋದಿಲ್ಲ. ನಾನು ಹೊಸದಾಗಿ ಶುರು ಮಾಡ್ತೀನಿ ಜೀವನ. ಆಗ ನನಗೆ ತಂದೆ ಕೊಟ್ಟಿದ್ದಾನೆ ಹೆಸರು. ತಂದೆ ನನಗೊಂದು ಸಂಸ್ಕಾರ ಕೊಡ್ತಾನೆ, ಅವನೇದೊಂದು ನಂಬಿಕೆ ಕೊಡ್ತಾನೆ. ನಾನು ಯಾವ ಧರ್ಮದಲ್ಲಿ ಹುಟ್ಟಿದ್ದೀನಿ, ಯಾವ ಭಾಷೆ ನನ್ನ ಮಾತೃಭಾಷೆ, ಇಂಥವೆಲ್ಲ ನನಗೆ ಹೇರಲಾಗಿರುತ್ತೆ. ನನ್ನ ಮೈಂಡ್ ಕಂಡೀಷನ್ ಆಗಿರುತ್ತೆ ಅಲ್ವಾ. ನಾನು ಹಿಂದೂ ಅಥವಾ ನಾನು ಮುಸಲ್ಮಾನ, ನಾನು ವೆಜ್ ತಿಂತೀನಿ, ನಾನು ನಾನ್ ವೆಜ್ ತಿಂತೀನಿ, ನಾನು ಕನ್ನಡಿಗ, ನಾನು ತಮಿಳಿಯನ್ನು, ಇಂಥದ್ದೆಲ್ಲ ಬಂದಿರುತ್ತೆ. ಹುಟ್ಟಿದಾಗ ವಿಶ್ವ ಮಾನವರಾಗಿ ಹುಟ್ಟುತ್ತೀವಿ, ಬೆಳೆಯುತ್ತಾ ನಾವು ಅವರನ್ನ ಅಲ್ಪ ಮಾನವರನ್ನಾಗಿಸ್ತೀವಿ ಅಂತ ವಿಶ್ವ ಮಾನವ ಸಂದೇಶದಲ್ಲಿ ಕುವೆಂಪು ಬರೀತಾರೆ. ಸೊ ಮತ್ತೆ ನಮ್ಮನ್ನು ನಾವು ಅನ್ಕಂಡೀಷನ್ ಮಾಡ್ಕೊಳ್ಳೋದು, ನಮ್ಮನ್ನ ನೇತಿ 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 ಮತ್ತೆ ವಿಶ್ವ ಮಾನವರಾಗಬೇಕು ಆಗಬೇಕು. ಈ ಅದಾಗಬೇಕು ಅಂದ್ರೆ ನಂಗೆಲ್ಲವನ್ನು ಕಳ್ಚ್ಕೋಬೇಕು, ಇದು ವಿದ್ಯೆಯ ಕರ್ತವ್ಯವಾಗಬೇಕು ಅಂತ ವಿಶ್ವಮಾನವ ಸಂದೇಶದ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ. ಹೌದು. ಸೊ ಹೀಗಾಗಿ ಅದು ಸಾಮಾಜಿಕವಾಗೂ ಅದು ಆಗಬೇಕು, ಆಧ್ಯಾತ್ಮಿಕ ನನ್ನ ಒಳಗಿಂದನೂ ಆಗಬೇಕು, ಎರಡು ಕೂಡ ಆಗಬೇಕು. ನಾನು ಒಳಗಿಂದ ಆದಾಗ ಸಾಮಾಜಿಕವಾಗಿ ತಾನಾಗೆ ಆಗುತ್ತೆ. ಹೌದು, ನಿಜ. ಈ ಸಮಸ್ಯೆ ಬಗ್ಗೆ ಏನು ಹೇಳ್ತೀನಿ ಅಂದ್ರೆ ಓದ್ಕೊಂಡ್ಬಿಡ್ತೀವಿ, ಸಮಸ್ಯೆ ಏನಾಗುತ್ತೆ, ಪುಸ್ತಕದಿಂದ ಭಗವದ್ಗೀತೆ ಓದ್ಬಿಟ್ಟಿರ್ತೀವಿ, ಇವ್ ನಾ ಕರ್ತ ಅಲ್ಲ ಕರ್ತ ಅಲ್ಲ ಅಂತ ಹೇಳ್ಕೊಂಡು ನನ್ನ ಬುಕ್ ಮೇಲೆ ನನ್ನ ಹೆಸರು ಹಾಕೊಂಡು ಹೋಗ್ತಾ ಇರ್ತೀನಿ, ಕಾಪಿ ರೈಟ್ ಹಾಕ್ಸ್ಕೊಂಡ್ಬಿಟ್ಟಿರ್ತೀವಿ. ಹಾಗೆ ನಾವು ಸಮಸ್ಯೆ ಇಲ್ಲಿ ಇದೆ ನೋಡಿ, ಒಂದು ಪುಸ್ತಕ ಓದ್ತೀನಿ ಅಥವಾ ಯಾರೊಬ್ರು ಹೇಳಿದ್ರು ಅದನ್ನ ಕೇಳ್ಕೊಂಡೆ ನಂಗೆ ಗೊತ್ತಾಯ್ತು ಅನ್ಕೊಂಡು ಕೂತ್ಕೊಂಡ್ಬಿಡ್ತೀವಿ, ಅದು ಹಾಗಾಗೋದಿಲ್ಲ. ಮಿಯರ್ ಇನ್ಫಾರ್ಮೇಶನ್ ಇಸ್ ನಾಟ್ ನಾಲೆಡ್ಜ್, ಮಿಯರ್ ನಾಲೆಡ್ಜ್ ಇಸ್ ನಾಟ್ ವಿಸ್ಡಮ್ ಅಲ್ವಾ. ನನಗೆ ಇನ್ಫಾರ್ಮೇಶನ್ ಯಾವತ್ತೂ ನಂಗೆ ವಿಸ್ಡಮ್ ಆಗಿ ಸಾಧ್ಯ ಇಲ್ಲ, ಅದನ್ನು ಶ್ರಮಿಸಿ ಇಳಿಯ ಗಾಣದಲ್ಲಿ ಮಂಕುತಿಮ್ಮ. ಅದು ನಾನು ಅಭ್ಯಾಸ ಮಾಡಬೇಕು. ನಾನು ಅಭ್ಯಾಸ ಮಾಡಿದೆ, ಒಂದು 10 ಬುಕ್ ಓದ್ಬಿಟ್ಟಿದ್ದೀನಿ ತಕ್ಷಣ ಬರೀ ಪಾಂಡಿತ್ಯ ಆಗುತ್ತೆ ಅಷ್ಟೇ. ನಮ್ಮ ಭಕ್ತಕುಮಾರ ಪಿಕ್ಚರಲ್ಲಿ ಅವರು ಯಾರೋ ಇರ್ತಾರಲ್ಲ, ಹೊಡಿತಿರ್ತಾರಲ್ಲ, ಹಾಗೆ ಅರೆ ಬೆಂದ ಮಡಿಕೆ ಅರೆ ಬಂದ ಮಡಿಕೆ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅಷ್ಟೇ, ಅರೆ ಬಂದ ಮಡಿಕೆ. ಆ ಪಾಂಡಿತ್ಯವತ್ತು ಅವಶ್ಯಕತೆ ಇಲ್ಲ. ಮುಂಚೆ ನೋಡಿ, ದ್ವಿವೇದಿಗಳು, ತ್ರಿವೇದಿಗಳು, ಚತುರ್ವೇದಿಗಳು ಅಂತ ಇರ್ತಿದ್ರು. ಸೊ ಅವತ್ತು ವೇದಗಳನ್ನು ಅವ್ರು ಗಟ್ಟು ಹೊಡಿಬೇಕಿತ್ತು ಪಾಪ, ಯಾಕೆಂದ್ರೆ ಲಿಖಿತ ರೂಪದಲ್ಲಿ ಏನು ಇರಲಿಲ್ಲ. ಯಾರು ಹೆಚ್ಚೆಚ್ಚು ಗೆವನು ಅಷ್ಟೆಲ್ಲ ಅವರು ತಲಕಲಾ ಮರಕ್ಕಾಗಿದೆ, ಬಾಯಲ್ಲೇ ಇದೆ ಅಂತ ಹೇಳ್ತಿದ್ವಲ್ಲ ಅವಾಗೆಲ್ಲ. ಅವತ್ತು ಅವಶ್ಯಕತೆ ಇತ್ತು, ಯಾಕೆ ಅಂದರೆ ಅವತ್ತು ರಿಟರ್ನಲ್ಲಿ ಏನು ಇರಲಿಲ್ಲ ಅಲ್ವಾ. ಹಾಗಾಗಿ ಬ್ರಾಹ್ಮಣನ ಹತ್ಯೆ ಮಾಡಿದ್ರೆ ಹತ್ಯೆ ಯಾರು ಮಾಡಿದ್ರು ತಪ್ಪೆ ಅಲ್ವಾ. ಸೊ ಅವನೇನ್ ಮಾಡ ಬ್ರಹ್ಮಹತ್ಯಾ ದೋಷ ಅಂತ ಯಾಕೆ ಹೇಳ್ತಿದ್ವಿ, ಬ್ರಹ್ಮಹತ್ಯಾ ದೋಷ ಹೋಗ್ಬಿಡುತ್ತೆ, ಯಾಕೆಂದ್ರೆ ಅವನು ಜ್ಞಾನವನ್ನ ಕ್ಯಾರಿ ಮಾಡ್ತಿದ್ದ. ಹೀ ಈಸ್ ಟು ಕ್ಯಾರಿ ನಾಲೆಡ್ಜ್, ಯಾಕೆಂದ್ರೆ ಅವನ್ ಸತ್ತ ಅಂದ್ರೆ 10 ಬುಕ್ ಸತ್ತಂಗೆ, ಯಾಕೆಂದ್ರೆ ಗಟ್ಟೊಡ್ಕೊಂಡಿರ್ತಿದ್ರು ಅಲ್ವಾ. ಗಟ್ಟು ವೆರಿ ತುಂಬಾ ಲೈಬ್ರರಿನ ಸುಟ್ಟಾಗ್ದಂಗೆ ತಾನೇ. ಇವತ್ತು ಏನಾಗಿದೆ, ನಾವು ಬುಕ್ ಗಳಲ್ಲಿ ಪ್ರಿಂಟ್ ಮಾಡಿಟ್ಟಿದೀವಿ, ಟೇಪ್ ಕ್ಯಾಸೆಟ್ಸ್ ಆಡಿಯೋ ಕ್ಯಾಸೆಟ್ಸ್ ಮಾಡ್ಕೊಂಡಿದ್ದೀವಿ, ಡಾಕ್ಯುಮೆಂಟೇಷನ್ PDF ಇದೆ, ಡಾಕ್ಯುಮೆಂಟ್ ಮಾಡ್ಕೋತಾ ಇದ್ದೀವಿ, ಡಿಜಿಟಲೈಸ್ ಆಗಿಬಿಟ್ಟಿದೆ ಇವಾಗ ಅಲ್ವಾ. ಹಾಗಾಗಿ ನಾವು ಬರೀ ಗಟ್ಟೊಡೆಯೋದ್ರಿಂದ ಪ್ರಯೋಜನ ಇಲ್ಲ, ಬೇಕಂದಾಗ ಇನ್ಫಾರ್ಮೇಶನ್ ಸಿಗ್ತಾ ಇದೆ, ಆಕ್ಸೆಸ್ ಮಾಡಬಹುದು. ಮುಂಚೆ ನಾವೆಲ್ಲ ಹುಡುಕೊಂಡು ಹೋಗ್ಬೇಕಿತ್ತು ಗೀತೆ ಗೊತ್ತಿರೋನ್ ಯಾರು ಅಂತ, ಅಥವಾ ನಾವೇ ತಿಳ್ಕೊಂಡು ನಾನೇ ಅದನ್ನ ಮೆಮೊರೈಸ್ ಮಾಡಿಕೊಂಡು ನಾನು ರಿಟ್ರೀವ್ ಮಾಡ್ಕೋಬೇಕು ಮನಸ್ಸು. ಹೌದು. ಸೊ ಇವತ್ತು ನಮ್ಗೆಲ್ಲ ಇನ್ಫಾರ್ಮೇಶನ್ ಆಕ್ಸೆಸಬಲ್ ಇದೆ ಅಂದ ತಕ್ಷಣ ನಾವು ಆಕ್ಚುಲಿ ಮೊದಲಿಗಿಂತ ನತದೃಷ್ಟರು, ಯಾಕೆಂದ್ರೆ ಒಬ್ಬ ವ್ಯಕ್ತಿ ಹತ್ರ ಕೇಳ್ತಿದ್ವಿ ಮುಂಚೆ, ನನಗೆ ಋಗ್ವೇದ ಕಲಿಬೇಕಂದ್ರೆ ನಿಮ್ಮ ಹತ್ರ ಬರ್ತಿದ್ದೆ. ಆಗ ನನಗೆ ಬರೀ ಮಂತ್ರ ಹೇಳ್ಕೊಟ್ಟು ಕಳಿಸ್ತಿರ್ಲಿಲ್ಲ, ಅದು ಉಚ್ಚಾರಣೆ ಮಾಡೋದು ಹೇಗೆ, ಅದು ಯಾಕೆ ಏನು ಇತ್ತು ಎಲ್ಲವೂ ಹೇಳ್ಕೊಟ್ಟು, ಅದ ಅರ್ಥ ಏನು ಹೇಳಿ ಅನುಸಂಧಾನವನ್ನು ಹೇಳ್ಕಳಿಸ್ತಿದ್ರಿ ಅಲ್ವಾ. ಇವತ್ತು ನನಗೆ ಗುರುವಿನ ಅವಶ್ಯಕತೆ ಇಲ್ದಿರೋ ಹಾಗಿದೆ, ಇನ್ಫಾರ್ಮೇಶನ್ ಎಲ್ಲಾ ಸೋರ್ಸ್ ಕಡೆ ಸಿಕ್ತಿರೋದ್ರಿಂದ ನನಗೆ ಗುರುವಿನ ಅವಶ್ಯಕತೆ ಇಲ್ಲ. ನಾನೆಲ್ಲೋ ಒಂದ್ ಕಡೆ ಪ್ರವಚನ ಕೇಳ್ಬಿಟ್ಟೆ ಬಂದ ಒಂದು 10 ಜನ ಕೇಳ್ಬಿಡ್ತೀನಿ, ಒಂದಷ್ಟು ಬುಕ್ ಓದ್ಬಿಟ್ಟೆ ನಾನಿನ್ನ. ಈ ರಿಸರ್ಚ್ ಅಲ್ಲಿ 2 ಥರ ಇದೆ ನೋಡಿ, ಫೀಲ್ಡ್ ರಿಸರ್ಚ್ ಟೇಬಲ್ ರಿಸರ್ಚ್ ಅಂತ 2 ಥರ. ಒಬ್ಬ ಫೀಲ್ಡ್ ರಿಸರ್ಚ್ ಅವನು ಹೋಗ್ತಾನೆ ಪಾಪ, ಲಿಟ್ರಲಿ ಶಾಸನಗಳು ಅಂದರೆ ಆಯಾ ಊರಿಗೆ ಹೋಗ್ತಾನೆ, ಶಾಸನಗಳನ್ನ ಓದ್ತಾನೆ, ಡಾಕ್ಯುಮೆಂಟ್ ಮಾಡ್ಕೊಳ್ತಾನೆ, ತಾಳೆಗರಿಗಳು ನೋಡ್ತಾನೆ. ಅವ್ನು ಪಾಪ ಅಷ್ಟು ರಿಸರ್ಚ್ ಮಾಡಿ ಬಂದಿತ್ತು 10 ಜನ, ಅದನ್ನ ನಾನು ಟೇಬಲ್ ರಿಸರ್ಚ್ ನಾಲ್ಕು ಕೂತ್ಕೊಂಡೆ ಮತ್ತು ಲೈಬ್ರರಿಲಿ 8 ಜನದ ಬುಕ್ಸ್ ತೊಗೊಂಡು ಓದ್ಬಿಟ್ಟು ನಾವು ಬುಕ್ ಬರೆದ್ಬಿಟ್ಟು ಎಲ್ಲ ಕೋಟ್ ಮಾಡ್ಬಿಡ್ತೀನಿ, ಅವ್ರು ಹಾಗಂದ್ರು, ಇವ್ರ ಅಭಿಪ್ರಾಯ ಹೀಗೆ, ಇವ್ರ ಅಭಿಪ್ರಾಯ ಹಾಗೆ ನಾ ಬರೆದ್ಬಿಡ್ತೀನಿ ಅಷ್ಟೇ, ಮಾಡ್ಬಿಟ್ಟು ಡಾಕ್ಟ್ರೇಟ್ ತೊಗೊಂಬಿಡ್ತೀನಿ, ಅನುದಾನ ತೊಗೊಂಬಿಡ್ತೀನಿ. ಸೊ ಈ
ಟೇಬಲ್ ರಿಸರ್ಚ್ ಇದೆಯಲ್ಲ, ನಾವೆಲ್ಲ ಟೇಬಲ್ ರಿಸರ್ಚ್ ತರ, ನಾವು ಫೀಲ್ಡ್ ರಿಸರ್ಚ್ ಮಾಡ್ತಾ ಇಲ್ಲ. 10 ಬುಕ್ ಓದಿ 11 ಬುಕ್ ಬರೆಯಂಗೆ ಆಗ್ಬಿಟ್ಟಿದ್ವಿ. ಇದು ಜ್ಞಾನವಲ್ಲ. ಸೊ ಟೇಬಲ್ ರಿಸರ್ಚ್ ಅಂತಾನೆ ಒಂದು ಟರ್ಮ್ ಕಾಯಿನ್ ಆಗುತ್ತೆ. ಇಂಟರ್ನೆಟ್ ರಿಸರ್ಚ್ ಅಂತಾನೆ ಇಂಟರ್ನೆಟ್ ರಿಸರ್ಚ್ ಪಕ್ಷಿಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ. ಏನು ಇಂಟರ್ನೆಟ್ ರಿಸರ್ಚ್ ಮಾಡೋದು? ಪ್ರಾಣಿ ಪಕ್ಷಿ ನೋಡಿದೆ. ಹಾಗೆ ಇದಾಗಬಾರ್ದು. ಅಧ್ಯಾತ್ಮ ಅದ್ಯಾವತ್ತು ಅಭ್ಯಾಸವೇ ಆಗಬೇಕು, ಅಧ್ಯಯನ ಆಗಬಾರ್ದು. ಅನುಭವಕ್ಕೆ ಏನದು ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ ಅಲ್ವಾ, ಶಾಸ್ತ್ರೀತನದಿಂದ ಅಲ್ಲ ಮಂಕುತಿಮ್ಮ. ಈ ಯಾವನೊಬ್ಬ ವ್ಯಕ್ತಿ ಆತ್ಮವು ಕುದುರೆ ಬಾಲದ ಕೋಟಿ ಭಾಗ ಮಾಡಿದಾಗ ಎಷ್ಟು ಬರುತ್ತೋ ಅಷ್ಟು ಗಾತ್ರ ಅಂತ ಒಬ್ಬ ಹೇಳಿದ ಪಾಪ. ಅವನು ಕಂಡ ಅತಿ ಸೂಕ್ಷ್ಮವಾದಂತ ಹೇಳೋದಕ್ಕೆ ಹಾಗೆ ಹೇಳಿದಾನೆ ಅಂದ ತಕ್ಷಣ ಅದನ್ನು ನಾನು ಕಣ್ಣಾರೆ ಕಂಡೆ ಅಂತ ಅದನ್ನು ಮತ್ತದನ್ನ ರಿಪೀಟ್ ಮಾಡಲು ಅರ್ಥವಿಲ್ಲ. ನಾನು ಹೌದಾ ಅಷ್ಟು ಸೂಕ್ಷ್ಮವಾಗಿದೆಯಾ, ಹೇಗೆ ಸಾಧ್ಯ? ಅದನ್ನು ಕಟ್ ಮಾಡು, ಮೈಕ್ರೋಸ್ಕೋಪ್ ಅಲ್ಲಿ ಅದ್ರ ಬದಲು ನನ್ನ ಆತ್ಮವನ್ನು ನಾನೇ ನೋಡೋದಕ್ಕೆ ಹೋಗ್ಬೇಕು. ಆಗ ಅದಕ್ಕೊಂದು ಮಾರ್ಗ ಬೇಕು, ಅದಕ್ಕೊಂದು ಗುರು ಬೇಕು. ಹೋಗ್ತೀನಿ, ಹುಡುಕೊಂಡೋಗಿ ನಾನು ಸಾಕ್ಷಾತ್ಕಾರ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇರುತ್ತೆ ಹೊರತು ಒಂದಷ್ಟು ಬುಕ್ ಓದ್ಬಿಟ್ಟೆ, ನಾನು ನಾನು ತಿಳ್ಕೊಂಬಿಟ್ಟೆ ಅನ್ಕೊಂಡ್ರೆ ನನಗೆ ನಿಜವಾದ ಜ್ಞಾನ ಬೆಳೆಯೋದಿಲ್ಲ. ಇಲ್ಲಿ ಒಂದು ತಪ್ಪುದಾರಿಗೆ ನಾವು ಕರ್ಕೊಂಡು ಹೋಗಬಾರ್ದು. ಹೌದು. ಈಗ ಯಾಕೆ ಅಂತ ಹೇಳ್ತಿದ್ದೀನಿ ಅಂದರೆ, ನೀವು ಹೇಳಿದ್ರೆ ಈಗ ಪುಸ್ತಕ ಒಂದಷ್ಟು ಪುಸ್ತಕ ಓದ್ಬಿಟ್ಟು ಬರ್ರಿ ಅಂತ, ಇದನ್ನು ಜನ ಕೇಳಿಸ್ಕೊಂಡವರು ಹಾಗಿದ್ರೆ ಪುಸ್ತಕ ಓದೋದ್ರಿಂದ ಏನೂ ಸಿಗಲ್ಲ ಅಂತಲೂ ಅನ್ಕೋಬಾರ್ದು. ಹೌದು ಅಲ್ವಾ? ನಿಜ. ಅದ್ರ ಕೆಲಸ ಅದು ಮಾಡುತ್ತೆ, ಪುಸ್ತಕದ ಕೆಲಸ. ನಿಜ. ಅಂದರೆ ನನಗೆ ಪುಸ್ತಕ ಒಂದು ಮಟ್ಟದ ಅರಿವನ್ನು ಕೊಡುತ್ತೆ. ಖಂಡಿತ. ಮತ್ತು ಒಂದು ಮಟ್ಟದ ಅನುಭವವನ್ನು ಕೊಡುತ್ತೆ. ಹಾಗಂದ ಮಾತ್ರಕ್ಕೆ ನನಗೆ ಗುರುವಿನಿಂದ ಸಿಗುವ ಅನುಭವ ಪುಸ್ತಕದಿಂದ ಸಿಗೋದಿಲ್ಲ. ಆ ಮಟ್ಟದ ಅನುಭವ ಸಿಗದೇ ಇರಬಹುದು. ಅಲ್ಲ, ಸಿಗೋದು ಇಲ್ಲ, ಸಿಗೋದಿಲ್ಲ. ಅಧ್ಯಾತ್ಮದಲ್ಲಿ ಇವಾಗ ನಾನು ಹೆಚ್ಚು ಒಂದ ಪೇಪರ್ ಬರುತ್ತ ಪೇಪರ್ ಒದ್ದೆ ಆಗ್ಬಿಡುತ್ತಾ? ಆಗೋದಿಲ್ಲ ಅಲ್ವಾ? ಅಥವಾ ಅದ ನಾನು ತಿನ್ಬಿಟ್ಟು ನಂಗೆ ದಾಹ ತಿರುತ್ತ? ಸಾಧ್ಯ ಇಲ್ಲ ಅಲ್ವಾ? ನಾನು ಕ್ಲಾಸಲ್ಲಿ ಥಿಯರಿ ಕ್ಲಾಸ್ ಕಲಿತೀನಿ, ಪ್ರಾಕ್ಟಿಕಲ್ ಎಲ್ಲ ಪ್ರಾಕ್ಟಿಕಲ್ ಆಗಿ ನೋಡ್ತೀನಿ. ಸೊ ನನ್ನ ಜೀವನದಲ್ಲಿ ಅದನ್ನ ಪ್ರಾಕ್ಟಿಕಲ್ ಅಳವಡಿಸ್ಕೋಬೇಕು. ನಾ ಅಳವಡಿಸ್ಕೊಂಡಿಲ್ಲ, ನಾ ಬರೀ ಅಧ್ಯಾತ್ಮ ಮಾತಾಡ್ತಾ ಅನ್ನೋದು ಒಂದು ಟೂಲ್ ಆಗುತ್ತೆ ಅಷ್ಟೇ. ಅದರಿಂದ ಹೆಚ್ಚಾಗಿ ಇನ್ನೇನು ಇಲ್ಲ. ಅದು ನಮ್ಮಲ್ಲಿ ಶಾಖ. ನಾನು ನಿಮ್ಗೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಪಾಡ್ಕಾಸ್ಟ್ ಮುಖಾಂತರ ನಾವು ತಪ್ಪು ಮೆಸೇಜ್ ನ ಕೊಡಬಾರ್ದು. ಪುಸ್ತಕ ಬೇಡ ಅಂತ ಹೇಳಿ ಯಾವ ಗ್ರಂಥಗಳನ್ನು ಅವಹೇಳನ ಮಾಡ್ತಾ ಇಲ್ಲ. ಗ್ರಂಥಗಳನ್ನಾಗ್ಲಿ ಅಥವಾ ಪುಸ್ತಕ ಅನ್ನೋ ಫಾರ್ಮ್ಯಾಟ್ ಅನ್ನ ಮಾಡಬಾರ್ದು, ಅದು ಓದಬಾರ್ದು ಅಂತ ಹೇಳ್ತಿಲ್ಲ ಅಂತ. ಬಟ್ ಓದಿ ಮುಂದೆ ಹೋಗಿ ಅಂತ. ಇತ್ತೀಚೆಗೆ ಒಬ್ರು ನಂಗೆ ಕೇಳಿದ್ರು ಬ್ರಹ್ಮಜ್ಞಾನ ಅಂದ್ರೇನು ಅಂತ ಹೇಳಿ. ಬ್ರಹ್ಮಜ್ಞಾನ ಏನಂತ ಅವ್ಯಾರು ಹೇಳೋ ಅವಶ್ಯಕತೆ ಇಲ್ಲ. ನೀ ಬ್ರಹ್ಮಜ್ಞಾನ ನೀ ಪಡ್ಕೋಬೇಕು. ಬ್ರಹ್ಮಜ್ಞಾನ ಬ್ರಹ್ಮನನ್ನ ಅರ್ಥಕೊಳ್ಳದೆ ಬ್ರಹ್ಮಜ್ಞಾನ. ಸೇಮ್ ಥಿಂಗ್. ಈಗ ಅಲ್ವಾ, ಮತ್ತೆ ಉಪನಿಷತ್ ಕಥೆಗೆ ಹೋದ್ರೆ ಅವ್ನು ಬ್ರಹ್ಮ ಅಂದ್ರೇನು ಅಂತ ಕೇಳದ ಭೃಗು. ನಾನು ಹೇಳಲ್ಲ, ನೀನ್ ಕಲ್ತ್ಕೋ, ತಪಸ್ ಮಾಡು, ತಿಳ್ಕೋ. ಮತ್ತೆ ಅಲ್ಲಿ ನಡೆದದ್ದನ್ನ ಆಗಿನ ಕಾಲದಲ್ಲಿ ಅಂದ್ರೆ ಉಪನಿಷತ್ತಲ್ಲಿ ಏನು ಕಾನ್ವರ್ಸೇಷನ್ಸ್ ನಾವು ನೋಡ್ತೀವಲ್ಲ, ಆ ಕಾನ್ವರ್ಸೇಷನ್ ಹಾಗೆ ನಡೀತು ನಾವು ಹೇಳಕ್ಕಾಗಲ್ಲ. ಅಲ್ಲಿ ಅನುಭವ ಹಂತದಲ್ಲಿ ಅದು ನಡೆದಿರುತ್ತೆ, ಅದನ್ನ ಕಾನ್ವರ್ಸೇಷನ್ ಆಗಿ ಮುಂದೆ ಅದನ್ನ ಬಳಸ್ತಾ ಬಂದಿದ್ದಾರೆ ಹೊರತಿವೆ. ನಿಜವಾಗ್ಲೂ ಅದು ಅಲ್ಲೇ ಕಾನ್ವರ್ಸೇಷನ್ ಹಾಗೆ ವಿಷಯ ಅದೇ ನಡೆದಿರುತ್ತೆ, ಆದ್ರೆ ಮಾತಿನ ನಡೆದಿರಲ್ಲ. ಯಾವನೋ ಗುರುಗ್ ಬಂದು ಪ್ರಶ್ನೆ ಕೇಳ್ದ, ಇನ್ ಉತ್ತರ ಕೊಟ್ಟ, ಅವ್ನ ಅರ್ಥ ಹೊರಟೋಗ್ಬಿಟ್ಟ ಅಂತ ಇರುತ್ತೆ. ಅಂದ್ರೆ ಹಾಗೆ ಮಾಡಿರ್ಬೋದು, ಇರ್ಲಿ, ಅದು ಹಾಗಿದೆಯೋ ಕಂಪೇರ್ ಮಾಡಿರ್ತಾರೆ. ಬಟ್ ಆದ್ರೆ ಅಲ್ಲಿ ನಡೆದಿರೋದು ಗುರು ಶಿಷ್ಯನ ಮಧ್ಯ ಅನುಭವದ ಹಂತದಲ್ಲೇ, ಆ ಘಟ್ಟದಲ್ಲೇ ನಡೆದಿರೋದು ಸತ್ಯದ ಸತ್ಯದರ್ಶನ ಮಾತಲ್ಲೇ ಅಲ್ಲ. ಹೌದು. ಏನಕ್ಕೆ ಹೇಳ್ತೀನಿ, ಇದು ಶರೀಫ್ ಅಜ್ಜ ಗೋವಿಂದ ಭಟ್ರಾಗ್ಲಿ ಯಾರೇ ಆಗಲಿ, ಗುರು ಶಿಷ್ಯನ ಮಧ್ಯ ಅದು ಮಾತಿನಲ್ಲಿ ತೀರಾ ಕಡಿಮೆ ಇರುತ್ತೆ. ನಾನು ಅಪ್ಪಾಜಿ ಕೂತ್ರೆ ನೀವು ನಂಬೋದಿಲ್ಲ, ಬೆಳಗ್ಗೆಯಿಂದ ಸಂಜೆ ನಾವಿಬ್ರು ಮಾತಾಡಿರೋದಿಲ್ಲ. ಬೆಳಗ್ಗೆ ಸಂಜೆ ಸುಮ್ಮನೆ ಜೊತೆ ಕೂತಿರ್ತೀವಿ ಅಷ್ಟೇ. ಅಲ್ಲಿ ಮಾತಿನ ಅವಶ್ಯಕತೆಯೇ ಇಲ್ಲ ನಮ್ಮಿಬ್ರಿಗೂ. ನನ್ನ ಒಳಗಿನ ಏನು ತಳಮಳಗಳಿರುತ್ತೆ ಅಥವಾ ನನ್ನ ಬೆಳವಣಿಗೆಗಳೇನಿರುತ್ತೆ, ಈ ಜಗ್ಗಿ ವಾಸಿದೆ ಒಂದು ಒಳ್ಳೆ ಅದ್ಭುತ ಪದ ಬಳಸ್ತಾರೆ, ಅದೇನೋ ಮೆಕ್ಯಾನಿಸಮ್ ಅಂತ, ಇಂಟರ್ನಲ್ ಇಂಜಿನಿಯರಿಂಗ್ ಸಮಥಿಂಗ್ ಏನೋ ಬಳಸ್ತಾರೆ, ತುಂಬಾ ಚೆನ್ನಾಗಿದೆ ಪದ. ಅದು ಹಾಗೆ ಒಳಗಡೆನೆ ಅದು ಇಂಜಿನಿಯರಿಂಗ್ ಕೆಲಸ ನಡೀತಿರುತ್ತೆ. ಗುರು ಶಿಷ್ಯನಿಗೆ ಮಾತಿನ ಅವಶ್ಯಕತೆ ಇಲ್ಲವೇ ಇಲ್ಲ. ಅದೇ ಅಲ್ಲಿ ಏನ್ ಕನ್ವೇ ಆಗಿರುತ್ತೋ ಅದು ಎಲ್ರಿಗೂ ಅರ್ಥ ಆಗಬೇಕಾದ್ರೆ ಕಾನ್ವರ್ಸೇಷನ್ ಮಾಡ್ತಾರೆ. ಈಗ ವಿವೇಕಾನಂದರು ಮತ್ತೆ ರಾಮಕೃಷ್ಣ ಪರಮಹಂಸ ನಡುವೆ ನಡೆದಿದ್ದ ಸಂಭಾಷಣೆ, ಕೃಷ್ಣ ಮತ್ತೆ ಅರ್ಜುನನ ಮಧ್ಯ ನಿಜವಾಗ್ಲೂ ಫಿಸಿಕಲಿ ನಡೀತವೋ ನಮಗೆ ಗೊತ್ತಿಲ್ಲ. ವೇದವ್ಯಾಸ ನಮಗೆ ಮಾತಲ್ಲಿ ಕೊಟ್ಟಿದ್ದಾರೆ, ಅರ್ಜುನ ಮತ್ತೆ ಕೃಷ್ಣ ಬಾಯಲ್ಲೇ ಮಾತಾಡಿದ್ರ ಅಥವಾ ಒಳಗಿಂದನೇ ಕಮ್ಯುನಿಕೇಟ್ ಮಾಡ್ಕೊಂಡ್ರೆ ಒಂದು ಲೈನ್ ಹೇಳ ಅವ್ನಿಗೆ ಅರ್ಥ ಆಗಿರಬಹುದು ಅಲ್ವಾ? ಇವ್ರದ್ದು ನಮಗೆ ಅರ್ಥ ಆಗ್ಲಿ ಅಂತ ವಿವರಣೆ ಕೊಟ್ಟಿರ್ಬೋದು. ಏನ್ ಬೇಕಾದ್ರೂ ಆಗಿರಕ್ ಸಾಧ್ಯ, ಅಥವಾ ಅವರು ಫುಲ್ ಅಷ್ಟು ಮಾತಾಡಿರ್ಬೋದು ನಮಗೆ ಗೊತ್ತಿಲ್ಲ. ಯಾರೊಬ್ಬರು ಪ್ರಶ್ನೆ ಕೇಳಿದ್ರು, ಅಲ್ಲ ಈ ಶತ್ರು ಸೈನ್ಯ ಎದುರುಗಡೆ ನಿಂತಿದೆ, ಯುದ್ಧಕ್ಕೆ ನಿಂತಿದ್ದಾನೆ, ಎಲ್ಲ ರೆಡಿ ಆಗಿದ್ದಾರೆ, ಇವನು 18 ಅಧ್ಯಾಯ ಹೇಳ್ತಾ ಕೂತ್ಕೊಂಡ್ಬಿಟ್ಟ, ಅದರೆಲ್ಲ ಕೇಳ್ತಾ ಕೂತಿದ್ರು ಅಲ್ಲಿವರೆಗೂ, ಅವ್ರಿಗೇನು ಮಾಡಕ್ ಕೆಲಸ ಇರ್ಲಿಲ್ವಾ? ಅದಕ್ಕೆ ಇನ್ನೊಬ್ರು ಕೃಷ್ಣಂಗ ಶಕ್ತಿ ಇತ್ತು ರೀ, ಅವ್ನು ಮಾತಾಡಿದ್ರೆ ಕೇಳ್ತಿದ್ರು. ಮತ್ತೆ ಅಲ್ಲಿ ವಾರ್ಫೇರ್ ಅಲ್ಲಿ ಅವರು ಇಬ್ರು ಕಡೆಯಿಂದ ಸರಿ ನಾವು ರೆಡಿ ಇದೀವಿ ಹೋರಾಡೋಣ ಅಂತ ಹೇಳಿದ ಮೇಲೆ ಹೋರಾಡ್ತಾ, ಅಲ್ಲಿ ಅಂತ ಒಂದಷ್ಟು ನಿಯಮಗಳಿದ್ವು. ಹೌದು. ಅದ್ರ ಬಗ್ಗೆ ನಾವು ಹೇಳ್ದಂಗೆ ಫಿಸಿಕಲ್ ಆಗೂ ಆಗಿರ್ಬೋದು, ಆಗಿರ್ಬೋದು ಆಗ್ಲಿ, ಇವ್ನು ಇಲ್ಲಿ ಹೇಳ್ತಿರ್ಬೇಕಾದ್ರೆ ಬೈಕ್ ಇರ್ಲಿಲ್ಲ ಅವಾಗ,
ಎಷ್ಟು ಜ್ವರ ಹೇಳಬೇಕಾಗಿತ್ತು, ಅಷ್ಟೇ ಅಕ್ಷೋಹಿಣಿ ಸೈನ್ಯ ಇತ್ತು ಇವ್ರ ದೃಷ್ಟ ಅಕ್ಷೋಹಿಣಿ ಸೈನ್ಯ. ಅರ್ಜುನ ಕೇಳಿಸ್ತಾ ಇತ್ತು ಅವ್ರು ಹೇಳಿದ್ರು, ಮಿಕ್ಕೋರೆಲ್ಲ ಏನ್ ಮಾಡ್ತಿದ್ರು ಅಲ್ಲಿವರೆಗೂ. ನಿಜ, ಈ ತರ ಜಿಜ್ಞಾಸೆಗಳು ಬರೋದು ಸಹಜನೇ ಖಂಡಿತ. ಹಾಗೆ ಗುರು ಶಿಷ್ಯನ ಮಧ್ಯದ ಒಂದು ಕಾನ್ವರ್ಸೇಷನ್ ಇದೆಯಲ್ಲ, ಅದು ಎಷ್ಟೋ ಹಂತಗಳಲ್ಲಿ ನಡೆಯುತ್ತೆ. ಫಿಸಿಕಲ್ ಆಗಿ ಅಥವಾ ಬಾಯಿ ಮುಖಾಂತರವೇ ನಡಿಬೇಕು ಅಂತ ಇರೋದಿಲ್ಲ. ಆ ಕಮ್ಯುನಿಕೇಶನ್ ಅದ್ಭುತವಾದಂಥ ಕಮ್ಯುನಿಕೇಶನ್, ಆ ಫ್ರೀಕ್ವೆನ್ಸಿಗೆ ಬಂದಮೇಲೆ ಅದು ಅರ್ಥ ಆಗುತ್ತೆ. ಈಗಲೇ ಹೇಳಿದ್ರೆ ಅದೊಂಥರ ಎಷ್ಟೋ ಜನಕ್ಕೆ ಅದು ಅನ್ಸೈಂಟಿಫಿಕ್ ಅನಿಸ್ಬೋದು, ಅಥವಾ ಪವಾಡ ಅನಿಸ್ಬೋದು, ಅಥವಾ ಸುಮ್ಮನೆ ಏನೋ ಹೇಳ್ತಾನೆ ಮನುಷ್ಯ ಅಂತ ಅನ್ನಿಸ್ಬೋದು. ಅದು ಒಂದೊಂದನ್ನು ಅನುಭವಕ್ಕೆ ಬಂದಾಗಲೇ ಅದು ಚಂದ. ಅದಕ್ಕೆ ಮುಂಚೆ ಅದು, ಈಗ ನಾವು ಇದು ಶರೀಫ ಪದ ಶುರು ಮಾಡಿದಾಗ ನಂಗೆ ಕೇಳಿದೆ ನೀವು ಇದು ಮಾಡ್ಬೋದಾ, ನೀವೇ ಗುರುಗಳಾದಂತ ಇಲ್ಲ ಅಂತ ಹೇಳಿದ್ದೆ ಆಗ. ಆಮೇಲೆ ಹೋದ್ಸಲಿ ಅದಾಯ್ತು, ಕೊನೆ ನನಗೆ ಅಪ್ಪಾಜಿ ನನಗೆ ಗುರುಪಟ್ಟವನ್ನು ಕೊಟ್ಟರು ಹೋದ್ಸಲಿ ಶಿವರಾತ್ರಿಗೆ. ಅಲ್ಲಿವರೆಗೂ ಹೇಗಿತ್ತು ಏನೋ ಗುರು ಶಿಷ್ಯರ ಬಗ್ಗೆ ಮುಂಚೆ ಎಲ್ಲ ಮಾತಾಡ್ತಿದ್ದಕ್ಕೂ ನನಗೆ ಆ ಒಂದು ಸ್ಥಾನವನ್ನು ಕೊಟ್ಟಾಗ, ಬಾ ಪಕ್ಕಂದ ಮುಂದೆ ನೀ ಕೂತ್ಕೊ, ಮುಂದೆ ನೀನು ಇದನ್ನ ಲಿಟರಲಿ ಒಬ್ಬನ ಗುರು ಮಾಡಿದ ತಕ್ಷಣ ಮಠ, ಅದಕ್ಕೊಂದು ಇದು ಆ ಒಂದು ಆರ್ಗನೈಸ್ಡ್ ಇದಲ್ಲ ನಮ್ಮದು, ಯಾವ ಮಠ ಗಿಟ ಮಾಡಿ ನಾವು ಕೂತಿಲ್ಲ, ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ನಮ್ದು ಆ ಥರ ಇಲ್ಲ. ವ್ಯಕ್ತಿ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಅವನು ಇರ್ತಾನೆ. ಕಮ್ಯುನಿಕೇಶನ್ ಒಂದು ಬೇರೆ ಲೆವೆಲ್ ಆಫ್ ವ್ಯಾವಹಾರಿಕ ಬದುಕು ಬೇರೆ ಇರುತ್ತೆ. ಹಾಂ, ಸೊ ಹಾಗೆ ಅದನ್ನೇ ನಾವು ಎಲ್ಲ ಒಂದು ಕಡೆ ಕೂತು ಮಠ ಮಾಡಿಕೊಂಡು ಅಲ್ಲಿ ಕೂತು ಪ್ರವಚನ ನಡೆಯೋ ಥರ ಇದೆ. ಇಲ್ಲೆಲ್ಲ ಬರೀ ಅನುಭಾವಿಕ ಅನುಭವದ ಹಂತದಲ್ಲೇ ನಮ್ದೆಲ್ಲ ನಡೆಯೋದು, ಇಲ್ಲಿ ಯಾವುದು ಫಿಸಿಕಲ್ ಪ್ರೆಸೆನ್ಸ್ ಇರಲ್ಲ, ಗುರು ಶಿಷ್ಯರದು ಇರೋದೇ ಇಲ್ಲ. ಸರಿ, ಇದು ಬೇರೆನೆ ಕಂಪ್ಲೀಟ್ಲಿ ಎಕ್ಸ್ಪೀರಿಯನ್ಸಲ್ಲಿ ಅಷ್ಟೇ. ಓಕೆ, ಸೊ ಹಾಗಿರುವಾಗ ಇವಾಗ ನನ್ನ ಗುರು ಮಾಡಬೇಕು ಇವನಿಗೆ, ಅದೇ ಪಟ್ಟ ಕೋಣ ಅಧಿಕಾರ ಕೋಣ ಅಂತ ಆದಾಗ ಅವತ್ತಲ್ಲಿ ಒಂದು ಕಾರ್ಯಕ್ರಮ, ನಮ್ಮದೇ ಅಂತ ಒಂದು ಕಾರ್ಯಕ್ರಮ ಇರುತ್ತೆ ಚಿಕ್ಕದ, ನಮ್ಮ ನಾವೇ ಸೇರಿಕೊಂಡು ಎಲ್ಲ ಬಂದಿತ್ತು, ಇಡೀ ಬಳಗ ಬಂದಿದೆ, ಶರೀಫ್ ಅಜ್ಜನ ಮೇನ್ ಶಿಷ್ಯ ವೃಂದ ಇದೆ, ಇಡೀ ಒಂದು ಬಳಗ ಫುಲ್ ಬಂದಿರುತ್ತೆ. ಅವತ್ತು ತುಂಬ ಚೆನ್ನಾಗಿತ್ತು, ಒಂದು 67 ಜನ ಬಂದು ಸೇರಿರ್ತೀವಿ. ಸರಿ, ಒಬ್ರು ತುಂಬ ಹಿರಿಯರೊಬ್ರು ಇದ್ರು ನಮ್ಮಲ್ಲಿ. ನಮ್ಮಲ್ಲಿ ಹೇಗೆ ಅಂದರೆ ಮುಟ್ಟು ತೋರಿಸೋದು ಅಂತ. ನಾನು ಆತ್ಮ ನಾ ಹೇಳೋ ಹಾಗಿಲ್ಲ ಬಾಯ್ಬಿಟ್ಟು, ನಾನು ಮುಟ್ಟು ತೋರಿಸ ಅಂದರೆ ನಿನ್ನ ಅನುಭವಕ್ಕೆ ಬಂದಿರಬೇಕು, ನನ್ನ ಅನುಭವಕ್ಕೆ ಬಂದಿದೆ ಅಂದ್ರೆ ನಿಮ್ಮ ಅನುಭವಕ್ಕೆ ನಾ ತರಬೇಕು. ಹನುಮಂತನಿಗೆ ಹನುಮಂತ ಎದೆ ಬಗೆದು ತೋರಿಸ್ತಾ ಗೊತ್ತಾ, ಅದನ್ನ ಡಿಪೀಟ್ ಮಾಡಕ್ ನಮ್ಗೇನ್ ಮಾಡ್ತೀವಿ, ಎದೆ ಹಿಂಗೆ ಸೀಳಂಗಿ ಇಟ್ಕೊಂಡು ಕೇಳ ಒಳಗಡೆ ರಾಮ ಮತ್ತೆ ಸೀತೆದು ಆಶೀರ್ವಾದ ಮಾಡ್ತಾರ ಒಂದು ಫೋಟೋ ಹಾಕಿ ಫೋಟೋ ಹಾಕ್ಬಿಡ್ತೀವಿ. ಅಲ್ಲಿ ನಡೆದಿದ್ದೆ, ನಮ್ಮಲ್ಲಿ ಏನು ನಡೆಯುತ್ತಲ್ಲ ಅಲ್ಲಿ ನಡೆದಿದೆ. ಹನುಮಂತ ಅವನ ಎದೆ ಬಗ್ಗೆ ತೋರಿಸಂದ್ರೆ ಅವನ ಹೃದಯಾಕಾಶದಲ್ಲಿ, ಪ್ರತಿಯೊಬ್ಬನ ಹೃದಯಾಕಾಶದಲ್ಲೂ ಭಗವಂತ ಇದ್ದಾನೆ. ಅವನ ಎಲ್ಲ ಕಡೆ ಅಲ್ಲೂ ಇರಕ್ಕೆ ಸಾಧ್ಯ ಅಲ್ವಾ, ನಮ್ಮ ದೇಹದಲ್ಲಿ ಇರೋದಲ್ಲೇ ಅವನು, ಚೈತನ್ಯ ಸ್ವರೂಪನಾಗಿ ಆತ್ಮದ ಜೊತೆಗೆ ಹೃದಯಾಕಾಶದಲ್ಲಿ ಭಗವಂತ ನನ್ನಲ್ಲಿ ನೆಲೆಸಿರುವ ಅರಿವು ನನಗಾಗಿದೆ, ನನಗಲ್ಲಿ ದರ್ಶನವಾಗಿದೆ ಅನ್ನೋದನ್ನ ಹನುಮಂತ ತೋರಿಸಿದ್ದು. ಅದನ್ನ ಅವನು ನಿಮ್ಮ ಅನುಭವಕ್ಕೆ ತರಬೇಕು, ಅದನ್ನ ನನಗೆ ಅನುಭವ ಆಗಿದೆಪ್ಪ ಅದು ನಿಮಗೆ ತರಬೇಕಲ್ಲ. ಸೊ ಎದೆ ಸೀಳಿ ತೋರಿಸ್ದ ಅಂದ್ರೆ ಅವ್ನು ಲಿಟಲ್ ನಾಟ್ ಹಿ, ಅವನೇನು ಎದೆ ಹಿಂಗೆ ಸೀಳಿ ತೋರಿಸಿದ್ದಲ್ಲ, ನನ್ನ ಹೃದಯಾಕಾಶದಲ್ಲಿ ಭಗವಂತನ ಇರುವಿಕೆಯ ಅರಿವು ನನಗೆ ಆಗಿದೆ ಅನ್ನುವ ಅನುಭವವನ್ನ ನಿಮಗೆ ಮುಟ್ಟಿಸೋದು, ಅದನ್ನ ಮುಟ್ಟಿ ತೋರಿಸೋದು ಅಂತ ನಮ್ಮಲ್ಲಿ ತುಂಬಾ ನಮ್ಮಲ್ಲಿ ಇದಾಗಿ ಸಿಂಪಲ್ ಆಗಿ ಹೇಳ್ತೀವಿ. ಸೊ ಅಲ್ಲಿ ಆ ಇದು ನಡೆಯುತ್ತೆ, ಎಲ್ಲ ಫುಲ್ ಒಂಥರ ಕೋಡ್ ಅಲ್ಲಿ ಮಾತಾಡ್ಕೊಂಡಂಗೆ. ಸರಿ ಸರಿ, ನಮ್ಗೆ ಅರ್ಥ ಆಗಲ್ಲ ಬಿಡಿ, ಇವಾಗ ಸದ್ಯಕ್ಕೆ ನಾವು ಅದನ್ನ ಅನುಭವಿಸ್ದಾಗಲೇ ಗೊತ್ತಾಗೋದು. ಏನಕ್ಕೆ ಹೇಳಕ್ಕೋದೆ ಅಂದ್ರೆ ಅಧ್ಯಾತ್ಮದಲ್ಲಿ ಎಷ್ಟೋ ವಿಷಯಗಳು ಹೇಳಕ್ಕಾಗದಿರೋದನ್ನ ತುಂಬಾ ಒಗ್ಗಟ್ಟಲ್ಲಿ ಹೇಳ್ಬಿಟ್ಟು ಮುಗಿಸ್ಬಿಡ್ತಾರೆ, ಅಥವಾ ತುಂಬಾ ಎಲಾಬರೇಟ್ ಮಾಡಿ ಹೇಳ್ತಿರ್ತಾರೆ. ಹಾಗಾಗಿ ನಮಗೆ ಈ ತತ್ವ ಪದಗಳನ್ನೆಲ್ಲ ಓದಿದಾಗ, ಎಷ್ಟೊಂದು ತತ್ವ ಪದಗಳನ್ನು ನಾವು ಚರ್ಚೆ ಮಾಡ್ತಿದ್ವಿ, ಶರೀಫರ ತತ್ವ ಪದಗಳು ಕೂಡ ಎಲ್ಲ ಒಗಟು ಒಗಟಾಗೇ ಇರುತ್ತೆ ಅಂತ ಅನ್ಸುತ್ತಲ್ವ. ಈಗ ಹಾಕಿದ ಜನಿವಾರವ ಅದನ್ನು ನೇರವಾಗಿ ನೀವು ಹೇಳಿದ್ದನ್ನು ನೇರವಾಗಿ ಪದ್ಯದಲ್ಲಿ ಹೇಳ್ಬೋದಾಗಿತ್ತು, ಹೌದು ಪದ್ಯ ರಚನೆ ಮಾಡ್ಬೋದಾಗಿತ್ತು, ಮಾಡಲಿಲ್ಲ. ಅದಕ್ಕೊಂದು ಮೆಟಫರ್ ಕೊಡೋದು, ಏನೋ ಒಂದು ಹೋಲಿಕೆ ಕೊಡೋದು, ಯಮುನಾ ತೀರನ್ ಕರ್ಕೊಂಬರೋದು, ಇನ್ನೆಲ್ಲೋ ತಂಬೂರಿ ತಂತಿ ಅಂತ ಹೇಳೋದು, ಮತ್ತು ಚೋಳ ಕಡಿತು ನನಗೆ ಅಂತ ಹೇಳೋದು, ಈ ರೀತಿ ಉಪಮೆಗಳು ರೂಪಕಗಳನ್ನು ಕೊಟ್ಟು ವಿವರಿಸೋದು, ಒಗಟು ಒಗಟಾಗಿ ಹೇಳೋದು, ಅದು ಅನುಭವಕ್ಕೆ ಬರಲಿ, ಅನುಭವಕ್ಕೆ ಸಿಗಲಿ ಅನ್ನುವ ಉದ್ದೇಶದಿಂದ. ಹೌದು, ಆಸಕ್ತಿ ಮೂಡುತ್ತೆ ಒಗಟಾಗಿದ್ದಾಗ, ನಮಗೆ ಆಸಕ್ತಿ ಮೂಡುತ್ತೆ. ಆಸಕ್ತಿ ಇನ್ನೂ ಚೆನ್ನಾಗಿ ಯಾವಾಗ ಮಾಡುತ್ತೆ ಅಂದ್ರೆ ಯಾವ್ದೋ ಒಗಟು ಬಿಡಿಸಿದಾಗ, ಮುಂದೆ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನ್ಸುತ್ತೆ. ನಾವು ನಿಮ್ಮ ಮಕ್ಕಳಿಗೆ ಪಾಠ ಮಾಡ್ಬೇಕಾದ್ರೂ ಹಾಗೆ ಅಲ್ವಾ, ಏನೋ ಒಂದು ಪ್ರಾಬ್ಲಮ್ ಕೊಡಿರ್ತೀವಿ, ಅದು ಸಾಲ್ವ್ ಮಾಡಿದ್ರೆ ಮಕ್ಕಳಿಗೆ ಸಾಕು, ಇನ್ನೊಂದು ಕೊಡಿ ಅಂತ ಹೇಳ್ತಾರೆ. ಅದು ಸಾಲ್ವ್ ಮಾಡಕ್ ಆಗಲ್ವಲ್ಲ, ಅಯ್ಯೋ ಈ ಸಬ್ಜೆಕ್ಟ್ ಕಷ್ಟ ಅಂತ. ಯಾರಿಗೆ ಇದು ಸಾಲ್ವ್ ಮಾಡಕ್ ಆಗಲ್ವೋ ಈ ತರ ಸಣ್ಣ ಸಣ್ಣ ಒಗಟನ್ನ, ಅವ್ರಿಗೆ ಅಯ್ಯೋ ಇದೇನೋ ಬೋರ್ ಹೊಡೆದ್ರೆ ಲೆಕ್ಚರ್ ಹೊಡಿತಾನಪ್ಪ ಇವನು ಅಂತ ಅನ್ಸುತ್ತೆ. ಮಧುಸೂದನ್ ಏನೋ ಬೋರ್ ಹೊಡಿತಾರೆ, ಬೋರ್ ಹೊಡಿಸ್ತಾರಪ್ಪ ಅನ್ಸುತ್ತೆ, ಅರುಣ್ ಏನೋ ಮಾಡ್ತಾರೆ ಅಂತ ಅನ್ಸುತ್ತೆ. ಏನಿವೆ, ಧನ್ಯವಾದಗಳು ಮಧು. ಬಹುಶಃ ಇದು ಮೊದಲನೇ ಪದ್ಯ ಅನ್ಸುತ್ತೆ ಇಷ್ಟು ದೀರ್ಘವಾಗಿ ನಾವು ಚರ್ಚೆ ಮಾಡಿರೋದು. ಸಾಮಾನ್ಯ ಒಂದು ಎಪಿಸೋಡ್ ಅಥವಾ ಎರಡು ಎಪಿಸೋಡಲ್ಲಿ ಮುಗಿಸ್ತಾ ಇದ್ವಿ, ಈ ಸಲ 4-5 ಎಪಿಸೋಡ್ ಆಗೋಯ್ತು. ಏನಿವೆ, ಆಗಲಿ, ಧನ್ಯವಾದಗಳು.
ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬೇರೆ ಒಂದು ಪದ್ಯವನ್ನು ಚರ್ಚೆ ಮಾಡೋಣ. ಖಂಡಿತ ಮೇಷ್ಟೇ. ಮತ್ತೆ ಇದರಲ್ಲಿ ಏನಾದ್ರು ಹೇಳೋದಕ್ಕೆ ನಾನು ಕೊರತೆ ಆಗಿದ್ದೆ ಅಥವಾ ಏನೋ ಹೇಳಕ್ಕೋಗಿ ಇನ್ನೇನೋ ಹೇಳಂಗ್ ಆಗಿದ್ರೆ ದಯವಿಟ್ಟು ತಾವು ಕೇಳಿದ್ರು ಎಲ್ಲರನ್ನು ಕ್ಷಮಿಸಬೇಕು ಅಂತ ಕೇಳ್ಕೊಳ್ಳಿ. ಓಕೆ, ಈಗ ನಾನು ಧನ್ಯವಾದಗಳು ಅಂತ ಹೇಳಿದ ಮೇಲೆ ಇನ್ನೊಂದು ಸೇರಿಸ್ತಾ ಇದ್ದೀನಿ ಇಲ್ಲಿ ವಿಶೇಷ ಸೂಚನೆ ವಿಸು. ಏನಪ್ಪ ಅಂದರೆ ಈಗ ನೀವು ಕೆಲವೆಲ್ಲ ನನಗೆ ಇಲ್ಲಿ ಕೂತ್ಕೊಂಡು ಮಾತಾಡುವಾಗ ಎದುರುಗಡೆ ಕೂತ್ಕೊಂಡು ಮಾತಾಡುವಾಗ ತಾರಕಾಸುರ ಎಲ್ಲಿದೆ, ತಾರಕ ಬಬ್ರು ವಾಹನ ಎಲ್ಲಿದೆ, ಇದು ನೋಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ಯಾವಾಗಲಾದರೂ ಒಂದು ಸಲ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋಣ, ನಮ್ಮ ಶರೀಫಪ್ಪದ ಕೇಳುಗರು ಎಲ್ಲರೂ ಮೀಟ್ ಮಾಡಿ ಇದನ್ನು ಸ್ವಲ್ಪ ಡೆಮಾನ್ಸ್ಟ್ರೇಟೇ ಮಾಡಿದ್ರೆ ನೀವು ಚೆನ್ನಾಗಿರುತ್ತೆ. ತುಂಬ ಖುಷಿನೂ ಆಗುತ್ತೆ, ಮತ್ತು ಅದು ತಾವೇ ಹೇಳಿದಾಗೆ ನೀಟಾಗಿ ಅರ್ಥ ಆಗುತ್ತೆ, ಇಟ್ ಡಿಸರ್ವ್ಸ್ ಅಲ್ವಾ, ಎಲ್ರಿಗೂ ಅರ್ಥ ಆಗುತ್ತೆ. ಹೌದು, ಖಂಡಿತ. ಸರಿ, ಧನ್ಯವಾದಗಳು. ಧನ್ಯವಾದಗಳು.